ಅವರನ್ನು. ಹಾಯ್ ಪ್ರಿಯಾ ಅವರೇ, ಗುಡ್ ಆಫ್ಟರ್ನೂನ್. ಪ್ರಿಯಾ ಅವರೇ, ಹಾಯ್ ಪ್ರಸನ್ನ ಅವರೇ, ಹಾಯ್ ಅರ್ಜುನ್ ಅವರೇ, ಹಾಯ್ ಚಂದು ಅವರೇ, ಹಾಯ್ ಸಾಯಿ ದರ್ಶನ್ ಅವರೇ, ಹಾಯ್ ಸಂಗೀತಾ ಅವರೇ. ಸೊ ಒಂದ್ 2 ನಿಮಿಷ ನೋಡ್ತೀನಿ, ಸ್ವಲ್ಪ ಜನ ಜಾಯ್ನ್ ಆದ ತಕ್ಷಣ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಹಾಯ್ ನಂದೀಶ್ ಅವರೇ, ಓಕೆ, ಎಲ್ಲರಿಗೂ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿದೆ ಅಲ್ಲ? ಓಕೆ, ಸೊ ಇನ್ನೊಂದು ನಿಮಿಷ ನೋಡ್ಬಿಡೋಣ, ಆಮೇಲೆ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ ಇನ್ನೊಂದು ಒಂದು ಇಂಪಾರ್ಟೆಂಟ್ ಆಗಿರುವ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅಂದ್ರೆ, ಈ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ನಿಂದ 7-day ಟ್ರಯಲ್, ಫ್ರೀ ಟ್ರಯಲ್ ಅಂದ್ರೆ 7 ದಿನಗಳ ಕಾಲ ನೀವು ಫ್ರೀ ಆಗಿ ಈ ಅನ್ಅಕಾಡೆಮಿಯಲ್ಲಿ ಇರುವಂತಹ ಈ ಒಂದು ಲೆಸನ್ಸ್ ಗಳನ್ನ ನೀವು ಫ್ರೀ ಆಗಿ ನೋಡ್ಬೋದಾಗಿದೆ 7 ದಿನಗಳವರೆಗೆ. ಸೊ ಇದಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ, ಅನ್ಅಕಾಡೆಮಿ ಲರ್ನಿಂಗ್ ಆಪ್, ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲಿ ಕೆಳಗೆ ಓಪನ್ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಿ ಕೆಳಗಡೆ ಈ ರೀತಿ ಪ್ಲಸ್ ಸಿಂಬಲ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಪಿಕ್ ಅ ಗೋಲ್ ಅಂತ ಬರುತ್ತೆ. ಪಿಕ್ ಅ ಗೋಲ್ ಅಂತ ಬಂದಾಗ ನೀವು ಕರ್ನಾಟಕ PSC ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ PSC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮೇ ಬಿ ಈ ರೀತಿ ಆದ್ರೂ ಆಪ್ಷನ್ ಬರ್ಬಹುದು, ಅಥವಾ ಪ್ಲಸ್ ಅಂತ ನೀವು ಕ್ಲಿಕ್ ಮಾಡಿದ ನಂತರ ಇಂಗ್ಲಿಷ್ ಅಥವಾ ಕನ್ನಡ ಅಂತ ಆಪ್ಷನ್ ಬರ್ಬಹುದು. ಸೊ ಕನ್ನಡದಲ್ಲಿ ನೀವು ಆ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ 7 ದಿನಗಳವರೆಗೆ ನಿಮ್ಮ ಫೋನ್ ಮೂಲಕ ನೀವು ರಿಜಿಸ್ಟರ್ ಮಾಡ್ಕೊಳ್ಳುವ ಮೂಲಕ 7 ದಿನಗಳವರೆಗೆ ಫ್ರೀ ಟ್ರಯಲ್ ಅನ್ನ ನೀವು ಪಡ್ಕೋಬಹುದಾಗಿದೆ. ಸೊ ಇಲ್ಲಿ ನಡೆಯುವಂತಹ ಎಲ್ಲಾ ಕ್ಲಾಸ್ಗಳ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಪಡ್ಕೋಬಹುದು. ಹಾಯ್ ಅರ್ಜುನ್ ಅವರೇ, ಹಾಯ್ ಸಚಿನ್ ಅವರೇ. ಸೊ 7 ದಿನಗಳ ನಂತರ ಒಂದ್ ವೇಳೆ ನಿಮ್ಗೆ ಈ ಕ್ಲಾಸಸ್ಗಳು ಇಷ್ಟ ಆದ್ರೆ, ಆನ್ಲೈನ್ ಕ್ಲಾಸಸ್ಗಳು ಇಷ್ಟ ಆದ್ರೆ, ನೀವು ಬೇಕಾದ್ರೆ ಈ ಒಂದು 1 ತಿಂಗಳಿಗೆ, 6 ತಿಂಗಳಿಗೆ, 3 ತಿಂಗಳಿಗೆ, 1 ವರ್ಷಕ್ಕೆ ಈ ಒಂದು ಕೋರ್ಸ್ ಅನ್ನ ನೀವು ತಗೋಬಹುದಾಗಿದೆ. ಸೊ ನೀವು ಆನ್ಲೈನ್ ಕೋರ್ಸ್ಗೆ ಜಾಯ್ನ್ ಆಗುವಾಗ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಬಳಸ್ಕೊಂಡು ಜಾಯ್ನ್ ಆಗಿ, ನನ್ನ ರೆಫರಲ್ ಕೋಡ್ ಪ್ರಿಯಾಂಕಾ, ಪ್ರಿಯಾಂಕಾ ಟಿ ರಾಠೋಡ್, ಪ್ರಿಯಾಂಕಾ ಟಿ ರಾಠೋಡ್ 328, ಇದು ನನ್ನ ರೆಫರಲ್ ಕೋಡ್ ಇದೆ. ಸೊ ಈ ಒಂದು ರೆಫರಲ್ ಕೋಡ್ ಅನ್ನ ಬಳಸುವ ಮೂಲಕ ನೀವು ಆನ್ಲೈನ್ ಜಾಯ್ನ್ ಆಗುವಾಗ, ಅಂದ್ರೆ 1 ತಿಂಗಳಿಗೆ, 3 ತಿಂಗಳಿಗೆ, 1 ವರ್ಷಕ್ಕೆ ಜಾಯ್ನ್ ಆಗುವಾಗ ಈ ಒಂದು ರೆಫರಲ್ ಕೋಡ್ ನ ನೀವು ಯೂಸ್ ಮಾಡ್ಕೊಂಡು ಜಾಯ್ನ್ ಆದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗತ್ತೆ ನಿಮ್ಮ ಫೀಯಲ್ಲಿ. ಸೊ ಇವಾಗ ಮಾತ್ರ 7 ಡೇಸ್ ಫ್ರೀ ಇದೆ. ಸೊ ಫ್ರೀ ಟ್ರಯಲ್ ಅಂದ್ರೆ ನೀವು ಈ ಒಂದು ಅನ್ಅಕಾಡೆಮಿಯಲ್ಲಿ ಇರುವಂತಹ ಕೋರ್ಸಸ್ಗಳನ್ನ ಫ್ರೀ ಆಗಿ ನೋಡ್ಬಹುದಾಗಿದೆ. ಹಾಯ್ ಅರ್ಜುನ್ ಅವರೇ, ಹಾಯ್ ಸಚಿನ್ ಅವರೇ, ಹಾಯ್ ನರೇಂದ್ರ ಅವರೇ, ಹಾಯ್ ರವಿ ಅವರೇ, ಹಾಯ್ ರಾಣಿ ಅವರೇ, ಹಾಯ್ ಸಂಗೀತಾ ಅವರೇ. ಓಕೆ, ಸೊ ಇದರ ಕುರಿತಾಗಿ ನಿಮ್ಗೆ ಮಾಹಿತಿ ದೊರೆತಲ್ಲ ಅಂದ್ರೆ, ಅನ್ಅಕಾಡೆಮಿ, ಸೊ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ನಿಂದ ಒಂದು ಹೊಸ ಒಂದು ನಿಮ್ಗೆ ಆಫರ್ ಅನ್ನ ನೀಡ್ತಾ ಇದೆ. ಏನಂದ್ರೆ, ನಿಮ್ಗೆ 7 ಡೇಸ್ ಫ್ರೀ ಕ್ಲಾಸ್ ಅನ್ನ, ಅಂದ್ರೆ ಫ್ರೀ ಆಗಿ ನೀವು 7 ದಿನಗಳ ಕಾಲ ಆನ್ಲೈನ್ ಕ್ಲಾಸ್ ನ ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೋಬಹುದು. ಅಂದ್ರೆ ಈ ಒಂದು 15 ಜನ ಇದೀವಲ್ಲ, ಅವರ ಒಂದು ಕ್ಲಾಸ್ ಅನ್ನ 7 ದಿನಗಳವರೆಗೆ ನೀವು ಫ್ರೀ ಆಗಿ ಅಟೆಂಡ್ ಮಾಡ್ಬಹುದು. ಸೊ ಈ ಒಂದು 7 ದಿನ ನಿಮ್ಗೆ ಒಂದ್ ವೇಳೆ ಇಷ್ಟ ಆದ್ರೆ, ಆವಾಗ ನೀವು ಬೇಕಾದ್ರೆ ಆನ್ಲೈನ್ ಕ್ಲಾಸ್ಗೆ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಆನ್ಲೈನ್ ಕ್ಲಾಸ್ಗೆ ಅಂದ್ರೆ 1 ತಿಂಗಳಿಗೆ, 3 ತಿಂಗಳಿಗೆ, 6 ತಿಂಗಳಿಗೆ, 1 ವರ್ಷಕ್ಕೆ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಆ ಮೂಲಕ ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತಯಾರಿಯನ್ನ ನಡೆಸಬಹುದಾಗಿದೆ ಒಂದೇ ಒಂದು ಪ್ಲಾಟ್ಫಾರ್ಮ್ ನಲ್ಲಿ 15ಕ್ಕಿಂತ ಹೆಚ್ಚು ಎಜುಕೇಟರ್ಗಳ ಹತ್ರ ಮತ್ತೆ PDF ಗಳನ್ನ ಪಡ್ಕೊಳ್ಳುವ ಮೂಲಕ. ಆದ್ರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳುವಾಗ, ಅಂದ್ರೆ ಈ 7 ದಿನಗಳ ಫ್ರೀ ಟ್ರಯಲ್ ಆದ್ಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಪ್ರಿಯಾಂಕಾ ಟಿ ರಾಠೋಡ್ 328 ಅನ್ನುವಂತ ಒಂದು ರೆಫರಲ್ ಕೋಡ್ ಅನ್ನ ಬಳಸ್ಕೊಂಡು ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗತ್ತೆ. ಸೊ ಈ ಒಂದು ರೆಫರಲ್ ಕೋಡ್ ಅನ್ನ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ, ಪ್ರಿಯಾಂಕಾ ಟಿ ರಾಠೋಡ್ 328 ಅನ್ನೋದನ್ನ. ಸೊ 10% ನಿಮ್ಗೆ ಡಿಸ್ಕೌಂಟ್ ಸಿಗತ್ತೆ. ಹಾ ನಂದೀಶ್ ಅವರೇ, ಇವಾಗ ಅಂದ್ರೆ ನೀವು ಅಲ್ಲಿ ಹೋಗಿ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಂತ ಇದೆ ಅಲ್ಲ,
ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಈ ರೀತಿಯಾಗಿ ಒಂದು ಅವಕಾಶವನ್ನ ಪಡ್ಕೋತೀರಾ, 7 ದಿನಗಳ ಒಳಗೆ ವರೆಗೆ ಈ ಒಂದು ಫ್ರೀ ಲೈವ್ ಕ್ಲಾಸ್ ಅನ್ನ ಪಡ್ಕೊಳ್ಳುವಂತದ್ದು. ಸೊ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಂಡ ನಂತರ ಅದರಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ, ಆಮೇಲೆ ಈ ರೀತಿ ಸಿಂಬಾಲ್ ಬರುತ್ತೆ, ಪ್ಲಸ್ ಅನ್ನೋದು ಒಂದು ಸಿಂಬಾಲ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಆಮೇಲೆ ಪಿಕ್ ಅ ಗೋಲ್ ಅಂತ ಬರುತ್ತೆ, ಅದರಲ್ಲಿ ಕರ್ನಾಟಕ PSC ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ಇಂಗ್ಲಿಷ್ ಆರ್ ಕನ್ನಡ ಅಂತ ಕೇಳುತ್ತೆ. ಸೊ ನಿಮ್ಗೆ ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ನ ಸೆಲೆಕ್ಟ್ ಮಾಡ್ಕೋಬಹುದು, ಕನ್ನಡ ಬೇಕಾದ್ರೆ ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಾ ಒಂದು ಎಜುಕೇಟರ್ಗಳ ಕ್ಲಾಸ್ ಅನ್ನ ಫ್ರೀ ಆಗಿ 7 ದಿನಗಳವರೆಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು. 7 ದಿನ ಆದ್ಮೇಲೆ ಒಂದ್ ವೇಳೆ ನಿಮ್ಗೆ ಇಷ್ಟ ಆದ್ರೆ ನೀವು ಮತ್ತೊಮ್ಮೆ ಈ ಒಂದು ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬಹುದು, ಅಂದ್ರೆ ಆನ್ಲೈನ್ ಕ್ಲಾಸಸ್ ಗಳಿಗೆ ನೀವು ಜಾಯ್ನ್ ಆಗ್ಬಹುದು. ಜಾಯ್ನ್ ಆಗುವಾಗ ನನ್ನ ರೆಫರಲ್ ಕೋಡ್ ಅನ್ನ ಬಳಸ್ಕೊಂಡು ಜಾಯ್ನ್ ಮಾಡಿ. ಓಕೆ, ಹಾಗಾದ್ರೆ ಇವಾಗ ಎಲ್ಲರೂ ಜಾಯ್ನ್ ಆಗಿದ್ದೀರಾ, ಇವಾಗ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಓಕೆ, ಎಲ್ಲರಿಗೂ ವಾಯ್ಸ್ ಕ್ಲಿಯರ್ ಆಗಿದೆ ಅಲ್ಲ? ಓಕೆ, ನೋಡಿ ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನ ಡ್ಯಾಶ್ ರಂದು ನಡೆಸಲಾಗುತ್ತೆ. ಸೊ ಫಸ್ಟ್ ಫ್ರೈಡೇ ಆಫ್ ಜೂನ್, ಫಸ್ಟ್ ಸಂಡೇ ಆಫ್ ಜುಲೈ, ಫಸ್ಟ್ ಸಂಡೇ ಆಫ್ ಜೂನ್, ಮತ್ತೆ ಫಸ್ಟ್ ಸ್ಯಾಟರ್ಡೇ ಆಫ್ ಜುಲೈ ಅಂತ ಇದೆ. ಸೊ ನಿಮ್ಮ ಉತ್ತರವನ್ನ ಹೇಳ್ಬಹುದು. ಹಾಯ್ ಬಾಲೇಶ್ ಅವರೇ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ, ಸೊ ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನ ನಾವು ಯಾವಾಗ ನಡೆಸ್ತೀವಿ ಅಂದ್ರೆ ಫಸ್ಟ್ ಸ್ಯಾಟರ್ಡೇ ಆಫ್ ಜುಲೈನಲ್ಲಿ ನಾವು ನಡೆಸ್ತೀವಿ. ಸೊ ಫಸ್ಟ್ ಸ್ಯಾಟರ್ಡೇ ಆಫ್ ಜುಲೈನಲ್ಲಿ ನಾವು ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನ ಆಚರಣೆ ಮಾಡ್ತೀವಿ. ಸೊ ಈ ಒಂದು ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನ ಪ್ರತಿ ವರ್ಷ ಜುಲೈ ಮೊದಲನೆಯ ಸ್ಯಾಟರ್ಡೇ ದಿನದಂದು ನಾವು ಮೊದಲನೆಯ ಸ್ಯಾಟರ್ಡೇ ಬರುತ್ತಲ್ಲ ಅವಾಗ ನಾವು ಆಚರಣೆಯನ್ನ ಮಾಡ್ತೀವಿ. ಹಾಗೆ ಇದನ್ನ ಈ ತಿಂಗಳು ಅಂದ್ರೆ ಈ ವರ್ಷದಲ್ಲಿ ಜುಲೈ 6, 2019 ಈ ಒಂದು ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನ ಆಚರಣೆ ಮಾಡಲಾಯಿತು. ಅದೇ ರೀತಿಯಾಗಿ 2019 ಈ ಒಂದು ಅಂತಾರಾಷ್ಟ್ರೀಯ ಸಹಕಾರದ ದಿನದ ಥೀಮ್ ಏನಾಗಿತ್ತು ಅಂದ್ರೆ ಕೋ ಆಪ್ಸ್ ಫಾರ್ ಡಿಸೆಂಟ್ ವರ್ಕ್ ಅಂತ. ಡಿಸೆಂಟ್ ವರ್ಕ್, ಸೊ ಕೋ ಆಪ್ಸ್ ಫಾರ್ ಡಿಸೆಂಟ್ ವರ್ಕ್ ಅನ್ನೋದು ಈ ಒಂದು 2019 ಅಂತಾರಾಷ್ಟ್ರೀಯ ಸಹಕಾರ ದಿನದ ಒಂದು ಪ್ರಮುಖ ಥೀಮ್ ಆಗಿದೆ. ಸೊ ಈ ಒಂದು ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನ ಆಚರಣೆ ಮಾಡ್ಲಿಕ್ಕೆ ಪ್ರಮುಖ ಉದ್ದೇಶ ಏನಂದ್ರೆ ಈ ಒಂದು ಅಭಿವೃದ್ಧಿಯಲ್ಲಿ, ಜನರ ಅಭಿವೃದ್ಧಿ ಆಗಿರ್ಲಿ ಅಥವಾ ದೇಶದ ಅಭಿವೃದ್ಧಿಯಲ್ಲಿ ಯಾವ ರೀತಿಯಾಗಿ ಈ ಒಂದು ಸಹಕಾರ ಸಂಸ್ಥೆಗಳು ಪಾತ್ರವನ್ನ ವಹಿಸ್ತಾ ಇದೆ ಅನ್ನೋದರ ಕುರಿತಾಗಿ ಜಾಗೃತಿ ಮೂಡಿಸುವುದಕ್ಕೋಸ್ಕರ ಈ ಒಂದು ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಹಾಯ್ ಶ್ರೀಕಾಂತ್ ಅವರೇ. ಸೊ ಆಮೇಲೆ ನೆಕ್ಸ್ಟ್ ನೋಡಿ, ಪಾಕಿಸ್ತಾನ ಗಡಿಯಲ್ಲಿ BSF ಪ್ರಾರಂಭಿಸಿದ ಒಳನುಸುಳುವಿಕೆ ವಿರೋಧಿ ಗ್ರಿಡ್ ಹೆಸರೇನು? ಸುರಕ್ಷಾ ಸುದರ್ಶನ್ ಶೌರ್ಯ ಸಾಗರ್ ಅಂತ ಇದೆ, ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಅಡೆಬೆಪ್ಪ ಅವರು, ಸಂಗೀತಾ ಅವರು ಮತ್ತೆ ಸಚಿನ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ, ಅಂದ್ರೆ ಪಾಕಿಸ್ತಾನದ ಗಡಿಯಲ್ಲಿ BSF ಪ್ರಾರಂಭಿಸಿದ ಒಳನುಸುಳುವಿಕೆ ವಿರೋಧಿ ಗ್ರಿಡ್ ಹೆಸರೇನು ಅಂದ್ರೆ ಸುದರ್ಶನ್ ಅಂತ. ಅಂದ್ರೆ ಇದೊಂದು ಆಂಟಿ ಇನ್ಫಿಲ್ಟ್ರೇಷನ್ ಗ್ರಿಡ್ ಆಗಿದೆ ಇಂಗ್ಲಿಷ್ ನಲ್ಲಿ ಇದನ್ನ. ಈ ಒಂದು ಒಳನುಸುಳುವಿಕೆ ವಿರೋಧಿ ಗ್ರಿಡ್ ಅನ್ನ ಆಂಟಿ ಇನ್ಫಿಲ್ಟ್ರೇಷನ್ ಗ್ರಿಡ್ ಅಂತ ಕರೆಯಲಾಗುತ್ತೆ. ಇದನ್ನ ನಮ್ಮ BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಹಾಯ್ ಹನುಮೇಶ್ ಅವರೇ, ಇದನ್ನ ಲಾಂಚ್ ಮಾಡಿದೆ. ಪ್ರಮುಖವಾಗಿ ಪಾಕಿಸ್ತಾನದ ಒಂದು ಗಡಿಯಲ್ಲಿ ಯಾವುದೇ ರೀತಿಯಾಗಿ ಒಂದು ಶತ್ರುಗಳು ಒಳಗೆ ನುಸುಳುಕೊಂಡು ಬರದೇ ಇರುವ ಹಾಗೆ ಈ ಒಂದು ಸುದರ್ಶನ ಅನ್ನುವಂತಹ ಆಂಟಿ ಇನ್ಫಿಲ್ಟ್ರೇಷನ್ ಗ್ರಿಡ್ ಅನ್ನ ನಮ್ಮ BSF ನವರು ಮಾಡಿದ್ದಾರೆ. ಹಾಯ್ ಹನುಮೇಶ್ ಅವರೇ, ಹಾಯ್ ವಿನಯ್ ಕುಮಾರ್ ಅವರೇ. ಸೊ ಈ ಒಂದು ಸುದರ್ಶನ ಪ್ರಮುಖವಾಗಿ 1000 ಕಿಲೋಮೀಟರ್ ಲೆಂತ್ ಅನ್ನ ಹೊಂದಿರುವಂತಹ, ಎಷ್ಟು, 1000 ಕಿಲೋಮೀಟರ್ ಲೆಂತ್ ಅನ್ನ ಹೊಂದಿರುವಂತಹ ಈ ಒಂದು ಪಾಕಿಸ್ತಾನ್ ಬಾರ್ಡರ್, ಪ್ರಮುಖವಾಗಿ ಪಂಜಾಬ್ ಅಂಡ್ ಜಮ್ಮು ಹತ್ರ ಇರುವಂತಹ ಪಾಕಿಸ್ತಾನ್ ಬಾರ್ಡರ್ ಹತ್ರ ನಮ್ಮ BSF 1000 ಕಿಲೋಮೀಟರ್ ವರೆಗೆ ಈ ಒಂದು ಸುದರ್ಶನ ಆಂಟಿ ಇನ್ಫಿಲ್ಟ್ರೇಷನ್ ಗ್ರಿಡ್ ಅನ್ನ ಮಾಡಿದೆ. USISPF 2019. ಓಕೆ, ಹೇಳ್ತೀನಿ. USISPF ಅಂದ್ರೆ ನಾನು ತಗೊಂಡಿರೋದೇ ಕರೆಂಟ್ ಅಫೇರ್ಸ್ ಟಾಪಿಕ್.
ಆಮೇಲೆ ಯು ಎಸ್ ಐ ಎಸ್ ಪಿ ಎಫ್ 2019 ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿಗಳಿಗೆ ಅಜೀನ್ ಪ್ರೇಮ್ಜಿ ಅವರೊಂದಿಗೆ ಯಾವ ಉದ್ಯಮಿಗಳನ್ನ ಆಯ್ಕೆ ಮಾಡಲಾಗಿದೆ? ಸೊ ಅಜಯ್ ಬಂಗಾ, ವಿಕ್ರಮ್ ಪಂಡಿತ್, ಅಂಶು ಜೈನ್ ಮತ್ತೆ ರಜತ್ ಗುಪ್ತಾ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಅಡಿಬೆಪ್ಪ ಹನುಮೇಶ್ ರಾಣಿ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಯು ಎಸ್ ಐ ಎಸ್ ಪಿ ಎಫ್ 2019 ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿಗಳಿಗೆ ಅಜೀನ್ ಪ್ರೇಮ್ಜಿ ಅವರೊಂದಿಗೆ ಅಜಯ್ ಬಂಗಾ ಅವರನ್ನ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಸೊ ಯು ಎಸ್ ಐ ಎಸ್ ಪಿ ಎಫ್ ಅಂದ್ರೆ ದ ಯು ಎಸ್ ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂ ಅಂತ. ಸೊ ದ ಯು ಎಸ್ ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂ ಇದು 2019 ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿಗಳಿಗೆ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಅಜೀಮ್ ಪ್ರೇಮ್ಜಿ ಅವರನ್ನ ಮತ್ತೆ ಅಜಯ್ ಬಂಗಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಸ್ಪೇಸ್ ಎಕ್ಸ್ ಫಾಲ್ಕನ್ ಹೆವಿ ರಾಕೆಟ್ ನಲ್ಲಿ ಹೊಸ ಬಾಹ್ಯಾಕಾಶ ಕೇಂದ್ರವನ್ನ ಯಾವ ಬಾಹ್ಯಾಕಾಶ ಕೇಂದ್ರ ಬಿಡುಗಡೆ ಮಾಡಿದೆ? ಇಸ್ರೋ, ನಾಸಾ, ಜಾಕ್ಸಾ ಮತ್ತೆ ಇಎಸ್ಎ ಅಂತ ಇದೆ. ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬಹುದು. ಸೊ ಸರಿಯಾದ ಉತ್ತರವನ್ನ ಬಾಲೇಶ್ ಅವರು, ಹನುಮೇಶ್ ಅವರು, ಸಂಗೀತಾ ಮತ್ತೆ ಅರ್ಜುನ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಸ್ಪೇಸ್ ಎಕ್ಸ್ ಫಾಲ್ಕನ್ ಹೆವಿ ರಾಕೆಟ್ ನಲ್ಲಿ ಈ ಒಂದು ಹೊಸ ಬಾಹ್ಯಾಕಾಶ ಕೇಂದ್ರವನ್ನ ಯಾವ ಬಾಹ್ಯಾಕಾಶ ಕೇಂದ್ರ ಬಿಡುಗಡೆ ಮಾಡಿದೆ ಅಂದ್ರೆ ಪ್ರಮುಖವಾಗಿ ನಾಸಾ. ಈ ಒಂದು ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿ ಅದನ್ನ ಅಂದ್ರೆ ಡೀಪ್ ಸ್ಪೇಸ್ ಅಟಾಮಿಕ್ ಕ್ಲಾಕ್ ಅನ್ನ ಈ ಒಂದು ನಾಸಾ ಸಂಸ್ಥೆ ಸ್ಪೇಸ್ ಎಕ್ಸ್ ಫಾಲ್ಕನ್ ಹೆವಿ ರಾಕೆಟ್ ನಲ್ಲಿ ಈ ಒಂದು ತಂತ್ರಜ್ಞಾನವನ್ನ ಬಳಸ್ಕೊಂಡಿದೆ. ಇದರ ಮೂಲಕ 50 ಅಂದ್ರೆ 50 times ಮೋರ್ ಸ್ಟೇಬಲ್ ದೆನ್ ಯುವರ್ ಎವರೇಜ್ ಜಿಪಿಎಸ್, ಈ ಒಂದು 50 ಹೆಚ್ಚಿನ ಒಂದು ಜಿಪಿಎಸ್ ಅನ್ನ ನೀಡುವಂತ ಒಂದು ಸ್ಯಾಟಲೈಟ್ ಅನ್ನ ಪ್ರಮುಖವಾಗಿ ನಾಸಾ ಸಂಸ್ಥೆ ಬಿಡುಗಡೆ ಮಾಡಿದೆ. ಇದು ಪ್ರಮುಖವಾಗಿ ಮರ್ಕ್ಯೂರಿ ಐರನ್ ಒಂದು ಸಹಾಯವನ್ನ ಪಡ್ಕೊಂಡು ಸ್ಪೇಸ್ ಕ್ರಾಫ್ಟ್ ಗಳನ್ನ ನೆವಿಗೇಟ್ ಮಾಡ್ಲಿಕ್ಕೆ ಮತ್ತೆ ಸ್ವತಂತ್ರವಾಗಿ ಆಟೋನಮಸ್ಲಿ ಒಂದು ಸ್ಪೇಸ್ ಕ್ರಾಫ್ಟ್ ಸಿಗ್ನಲ್ ಗಳನ್ನ ಭೂಮಿಯಿಂದ ಸಿಗ್ನಲ್ ಗಳನ್ನ ಪಡ್ಕೊಳ್ಳಿಕ್ಕೆ ಈ ಒಂದು ಪ್ರಮುಖವಾದಂತಹ ಸ್ಪೇಸ್ ಎಕ್ಸ್ ಫಾಲ್ಕನ್ ಹೆವಿ ರಾಕೆಟ್ ಅನ್ನ ನಾಸಾ ಬಿಡುಗಡೆ ಮಾಡಿದೆ. ಹಾಯ್ ವೀರೇಶ್ ಅವರೇ. ಓಕೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಆದೇಶಿಸಿದವರು ಯಾರು? ಮೈಕಲ್ ಓಡ್ವೇರ್, ನೈಗಲ್ ಕೊಲೆಟ್, ರೆಜಿನಾಲ್ಡ್ ಡಯರ್ ಮತ್ತೆ ಸೈಫುದ್ದೀನ್ ಕಿಚ್ಲಿವ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಸರಿಯಾದ ಉತ್ತರವನ್ನ ಸಂಗೀತಾ, ಪ್ರಿಯಾ, ಸಂಗೀತಾ, ಅರ್ಜುನ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸಿದ್ಲಿಂಗೇಶ್ವರ ಅವರೇ ಹಾಯ್. ಸೊ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಆದೇಶಿಸಿದವರು ಯಾರು ಅಂದ್ರೆ ರೆಜಿನಾಲ್ಡ್ ಡಯರ್ ಅವರು. ಸೊ ರೆಜಿನಾಲ್ಡ್ ಡಯರ್ ಆಗಿರುವ ಒಂದು ಪೊಲೀಸ್ ಅಧಿಕಾರಿ ಈ ಒಂದು ಜಲಿಯನ್ ವಾಲಾಬಾಗ ಹತ್ಯಾಕಾಂಡಕ್ಕೆ ಆದೇಶಿಸಿದಂತಹ ಪ್ರಮುಖ ಬ್ರಿಟಿಷ್ ಅಧಿಕಾರಿ ಆಗಿದ್ದಾರೆ. ಸೊ ನೋಡಿ, ಈ ಒಂದು ಜಲಿಯನ್ ವಾಲಾಬಾಗ ಹತ್ಯಾಕಾಂಡಕ್ಕೆ ಸಂಬಂಧಿಸಿದಂತೆ ಈ ಕೆಲವು ಪ್ರಮುಖವಾದ ಚಿತ್ರಗಳನ್ನ ನಾನು ಇಲ್ಲಿ ನೀಡಿದ್ದೀನಿ. ಸೊ ನೋಡಿ, ಅಲ್ಲಿ ಇರುವಂತಹ ಒಂದು, ಈಗ ನಾವು ಹೋಗಿ ಅಮೃತಸರದಲ್ಲಿ ಈ ಒಂದು ಜಲಿಯನ್ ವಾಲಾಬಾಗ್ ಉದ್ಯಾನವನವನ್ನ ನೋಡಿದ್ರೆ ಅಲ್ಲಿ ಇರುವಂತಹ ಈ ಒಂದು ಘಟನೆ ನಡೆದಂತಹ ಎಲ್ಲಾ ಒಂದು ಸಾಕ್ಷ್ಯಾಧಾರಗಳನ್ನ ನಾವು ನೋಡ್ಬಹುದು. ಸೊ ಅಲ್ಲಿ ಇರುವಂತಹ ಈ ಒಂದು ಬುಲೆಟ್ ಮಾರ್ಕ್ಸ್ ಗಳನ್ನ, ಅಲ್ಲಿರುವಂತಹ ಒಂದು ಬಾವಿಯನ್ನ, ಮತ್ತೆ ಯಾವ ರೀತಿಯಾಗಿ ಗೋಡೆಯಲ್ಲಿ ನುಸುಳಿಕೊಂಡಂತಹ ಒಂದು ಗುಂಡಿನ ಏಟುಗಳನ್ನ, ಮತ್ತೆ ಯಾವ ರೀತಿ ಆ ದಿನ 1000 ಹೆಚ್ಚು ಜನ ಸತ್ತಿರುವಂತ ಒಂದು ಪ್ರಮುಖ ಘಟನೆಯನ್ನ ನೋಡ್ಬಹುದು. ಅದೇ ರೀತಿಯಾಗಿ ಈ ಒಂದು ಅಲ್ಲಿ ಈ ಒಂದು ಮಡಿದವರಿಗೋಸ್ಕರ ಒಂದು ಸ್ಮಾರಕವನ್ನ ಕೂಡ ಆ ಒಂದು ಉದ್ಯಾನವನದಲ್ಲಿ ಸ್ಥಾಪಿಸಲಾಗಿದೆ. ಸೊ ಪ್ರಮುಖವಾಗಿ ಈ ಒಂದು ಘಟನೆ 1919 April 13 ಈ ಒಂದು ಘಟನೆ ನಡೆಯಿತು. ಸೊ 2019 April 13 ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ 100 ಪೂರೈಸಿದೆ. ಸೊ 100 ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ 2019 ಪೂರೈಸಿದೆ. ಈ ಒಂದು ಹತ್ಯಾಕಾಂಡದಲ್ಲಿ 2000 ಹೆಚ್ಚು ಜನ ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಸಿಖ್ ಆಗಿರ್ಲಿ, ಎಲ್ಲರೂ ಒಂದು ಮಾರಣ ಹೋಮವನ್ನ ಹೊಂದಿರುವಂತ ಒಂದು ಸಾಕ್ಷಿ ನೀಡುವಂತ ಒಂದು ಪ್ರಮುಖ ದುರಂತ ಅಂತಾನೆ ಹೇಳ್ಬಹುದು. ಹಾಯ್ ನಗಮ ಅವರೇ. ಸೊ ಈ ಜಲಿಯನ್ ವಾಲಾಬಾಗ್ ಪ್ರಮುಖವಾಗಿ ಒಂದು ಚೌಕಾಕಾರದ ಒಂದು ಉದ್ಯಾನವನವಾಗಿದೆ. ಇದರಲ್ಲಿ 4 ರೀತಿಯ ಒಂದು ಒಳ ಬರುವಂತ ಒಂದು ಪ್ರದೇಶವಿದೆ. ಹಾಯ್ ಅವಿನಾಶ್ ಅವರೇ. ಆದ್ರೆ ಎಲ್ಲ ತುಂಬಾನೇ ಅಂದ್ರೆ ಕಟ್ಟುನಿಟ್ಟಾದ ಒಂದು ಇಚ್ಚುಕಟ್ಟಿನ ಒಂದು ಪ್ರದೇಶವನ್ನ ಅಲ್ಲಿ ನೋಡ್ಬಹುದು. ಅಂದ್ರೆ ಜಾಸ್ತಿ ಸ್ಪೇಸ್ ಇಲ್ಲ ಒಳಗ್ ಬರ್ಲಿಕ್ಕೆ, ಹೊರಗೆ ಹೋಗ್ಲಿಕ್ಕೆ. ಹಾಯ್ ಅಜಯ್ ಅವರೇ. ಹಾಯ್ ಅನ್ಪೂರ್ಣ ಅವರೇ.
ಸೊ ನೋಡಿ, ಈ ಒಂದು ಪ್ರದೇಶದಲ್ಲಿ ಅಮೃತ್ಸರ್ನ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ April 13, 1919 ಸಿಖ್ ಧರ್ಮದವರು ತಮ್ಮ ಪ್ರಮುಖ ಹಬ್ಬವಾದಂತಹ ಅವರ ಒಂದು ಬೈಸಾಖಿಯನ್ನ ಮಾಡ್ಲಿಕ್ಕೆ ಅವರು ಅಲ್ಲಿ ಮೆರೆದಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಎತ್ತರದ ಗೋಡೆಗಳನ್ನ, ಮಧ್ಯದಲ್ಲಿ ಬಾವಿಯನ್ನ, ಮತ್ತೆ ಮನೆ ಕಟ್ಟಲು ಬಳಸುತ್ತಿದ್ದ ಸಾಮಗ್ರಿಗಳನ್ನ ಸಂಗ್ರಹಿಸಿಟ್ಟ ಒಂದು ಜಾಗ ಯಾವುದು ಅಂದ್ರೆ ಅದು ಆ ಒಂದು ಉದ್ಯಾನವನದಲ್ಲಿ ನಾವು ನೋಡ್ಬೋದಾಗಿದೆ. ಸೊ April 13, 1919 ಬೈಸಾಖಿ, ಇದು ಬೈಸಾಖಿ, ಇದು ಸಿಖರ ಒಂದು ಪ್ರಮುಖವಾದ ಹಬ್ಬವಾಗಿದೆ. ಆ ದಿನದಂದು ಎಲ್ಲರೂ ಸಂಭ್ರಮದಿಂದ ಆ ಒಂದು ಉದ್ಯಾನವನದಲ್ಲಿ ಸಭೆ ಸೇರಿರ್ತಾರೆ. ಅಂದ್ರೆ ನಾವು ಯಾವ ರೀತಿ ಸುಗ್ಗಿಯನ್ನ ಆಚರಣೆ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಅವರು ಬೈಸಾಖಿಯನ್ನ ಆಚರಣೆ ಮಾಡ್ತಾರೆ. ಸೊ ಏನಾಗತ್ತೆ ಅಂದ್ರೆ, ಈ ಒಂದು ಬೈಸಾಖಿ ಆಚರಣೆ ಮಾಡ್ಲಿಕ್ಕೆ ಎಲ್ಲಾ ಸಿಖ್ ಧರ್ಮದವರು, ಹಿಂದೂ ಎಲ್ಲರೂ ಅಲ್ಲಿ ಸೇರಿರ್ತಾರೆ. ಈ ಒಂದು 1919 April 13 ಅದೇ ಸಮಯದಲ್ಲಿ ಒಂದು ಗಾಂಧೀಜಿ ಅವರನ್ನ ಬ್ರಿಟಿಷ್ ಸರ್ಕಾರ ಬಂಧನಕ್ಕೆ ಒಳಪಡಿಸಿದ್ರು. ಮತ್ತೆ ಗಾಂಧೀಜಿ ಅವರನ್ನ ಬ್ರಿಟಿಷ್ ಸರ್ಕಾರ ಬಂಧನಕ್ಕೆ ಒಳಪಡಿಸಿದ್ರಿಂದ ಅದರ ಒಂದು ಪ್ರತೀಕಾರವನ್ನ ತೆಗೆದುಕೊಳ್ಳಿಕ್ಕೆ ಹೊಂಚ್ ಹಾಕ್ತಿದ್ದಾರೆ ಅಂತ ಈ ಒಂದು ಬ್ರಿಟಿಷ್ ಅಧಿಕಾರಿಗಳು ಭಾವಿಸಿಕೊಂಡು ಈ ಒಂದು ಜಲಿಯನ್ ವಾಲಾಬಾಗ್ನಲ್ಲಿ ಅವರು ಹಬ್ಬ ಮಾಡ್ಲಿಕ್ಕೆ ಸಭೆ ಸೇರಿದ್ರು. ಆದ್ರೆ ಇವರು ಏನ್ ಅನ್ಕೊಂಡ್ರು, ನಾವು ಗಾಂಧೀಜಿಯವರನ್ನ ಬಂಧಿಸಿಟ್ಟಿದ್ವಿ, ಆ ಒಂದು ಕಾರಣಕ್ಕಾಗಿ ನಮ್ಮ ವಿರುದ್ಧವಾಗಿ ಹೊಂಚನ್ನ ಹಾಕ್ತಿದ್ದಾರೆ, ಪ್ರತೀಕಾರವನ್ನ ತಗೊಳ್ಳಿಕ್ಕೆ ಇವರು ಹೊಂಚನ್ನ ಮಾಡ್ತಿದ್ದಾರೆ, ಅದಕ್ಕೆ ಸಭೆ ಸೇರಿದ್ದಾರೆ ಅಂತ ಬ್ರಿಟಿಷ್ ಅಧಿಕಾರಿಗಳು ಇದನ್ನ ಮನಗಂಡು ಏನ್ ಮಾಡಿದ್ರು ಅಂದ್ರೆ, ಹಲವಾರು ಜೀಪ್ಗಳಲ್ಲಿ ಈ ಒಂದು ಬ್ರಿಟಿಷ್ ಸೈನಿಕರು ಬಂದು ಎಲ್ಲಾ ರೀತಿಯ ಒಂದು ಇಕ್ಕಟ್ಟಾದ ಪ್ರದೇಶದಲ್ಲಿ ಆ ಒಂದು ಬ್ರಿಟಿಷ್ನ ಎಲ್ಲಾ ಸೈನಿಕರು ಬಂದೂಕುಗಳನ್ನ ಹಿಡ್ಕೊಂಡು ಹಿಂದೆತ್ಕೊಂಡ್ರು. ಅಂದ್ರೆ ಹೊರಗೆ ಹೋಗುವಂತ ಎಲ್ಲಾ ಪ್ಲೇಸ್ಗಳಲ್ಲಿ ಈ ಒಂದು ಬ್ರಿಟಿಷ್ನ ಸೈನಿಕರು ನಿಂತ್ಕೊಂಡ್ರು. ಆಮೇಲೆ ಏನಾಗತ್ತೆ ಅಂದ್ರೆ, ಸುಮಾರು ಆ ಒಂದು ಜಲಿಯನ್ ವಾಲಾಬಾಗ್ ಸಭೆಯಲ್ಲಿ ಇದ್ದಂತಹ ಜನರಿಗೆ ಯಾವುದೇ ರೀತಿಯ ಒಂದು ಸೂಚನೆಯನ್ನ ನೀಡದೆ ಒಮ್ಮೆಯಿಂದೊಮ್ಮೆಗೆ ಈ ಒಂದು ಗುಂಡಿನ ದಾಳಿಯನ್ನ ಜನರಲ್ ಡಯರ್ ನೀಡಿರುವಂತ ಒಂದು ಆದೇಶದ ಮೇರೆಗೆ ಗುಂಡಿನ ದಾಳಿಯನ್ನ ಪ್ರಾರಂಭ ಮಾಡಲಾಯಿತು. ಇದರಲ್ಲಿ ಎಷ್ಟೋ ಜನ ಮಹಿಳೆ ಮಕ್ಕಳು ಅಂತ ನೋಡದೆ ಎಲ್ಲರ ಮೇಲೆ ಗುಂಡಿನ ದಾಳಿಯನ್ನ ಅಲ್ಲಿ ಶುರು ಮಾಡಲಾಯಿತು. ಎಷ್ಟೋ ಜನ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕೆ ಈ ಒಂದು ಬಾವಿಯಲ್ಲಿ ಬಿದ್ರು, ಅಲ್ಲಿ ಕೂಡ ಬಿದ್ರು ಕೂಡ ಅವರನ್ನ ಬಿಡದೆ ಅವರ ಮೇಲೆ ಗುಂಡನ್ನ ಹಾರಿಸಲಾಯಿತು. ಮತ್ತೆ 1000ಕ್ಕಿಂತ ಹೆಚ್ಚು ಜನ ಅಲ್ಲಿ ಮಾರಣ ಹೋಮ ಆದಂತ ಒಂದು ಪ್ರಮುಖ ಸ್ಥಳ ಅಂದ್ರೆ ಜಲಿಯನ್ ವಾಲಾಬಾಗ ಆಗಿದೆ. ಸೊ ಇದೊಂದು ಸ್ವತಂತ್ರ ಸಂಗ್ರಾಮದಲ್ಲಿ ಒಂದು ದುರಂತವಾದ ಘಟನೆ ಅಂತಾನೆ ಹೇಳ್ಬಹುದು. ಸೊ ಒಂದು ಕೆಲವೇ ಒಂದು 15 ನಿಮಿಷ ನಡೆದಂತ ಒಂದು ಗುಂಡಿನ ದಾಳಿಯಲ್ಲಿ 1000ಕ್ಕಿಂತ 2000ಕ್ಕಿಂತ ಹೆಚ್ಚು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಸೊ ಮಕ್ಕಳು ಅಂತ ನೋಡ್ಲಿಲ್ಲ, ಮಹಿಳೆಯರು ಅಂತ ನೋಡ್ಲಿಲ್ಲ, ವೃದ್ಧರು ಅಂತ ನೋಡ್ಲಿಲ್ಲ, ಎಲ್ಲರನ್ನ ಗುಂಡಿನ ಸುರಿಮಳೆಗೆ ಎಲ್ಲರೂ ಇದ್ ಮಾಡಿದ್ರು. ಆ ಒಂದು ಗುಂಡಿನ ಸುರಿಮಳೆಗೆ ಎಲ್ಲರೂ ದಿಕ್ಕಾಪಾಲಾಗಿ ಎಲ್ಲರೂ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೇ ಮಾಡಿದ್ರು ಕೂಡ ಯಾರು ಈ ಒಂದು ಗುಂಡಿನ ದಾಳಿಯಿಂದ ಒಂದು ಗುಂಡು ವೇಸ್ಟ್ ಆಗದಂತೆ ಎಲ್ಲರ ಮೇಲೆ ಈ ಒಂದು ಗುಂಡಿನ ದಾಳಿಯನ್ನ ಮಾಡಲಾಯಿತು. ಸೊ ಸುಮಾರು 1650 ಸುತ್ತು ಗುಂಡಿನ ದಾಳಿಯನ್ನ ನಡೆಸಿದಂತಹ ಒಂದು ಹೆಮ್ಮೆಯಿಂದ ಹೇಳ್ಕೋತಾರೆ ಈ ಒಂದು ಹತ್ಯಾಕಾಂಡವನ್ನ ನಡೆಸಿದಂತಹ ಈ ರೆಜಿನಾಲ್ಡ್ ಡಯರ್ ಅವರು. ಸೊ ಒಂದೇ ಒಂದು ಗುಂಡು ಸಹ ವ್ಯರ್ಥವಾಗ್ಲಿಲ್ಲ ಅಂತ ತಮ್ಮ ಒಂದು ಹೇಳಿಕೆಯನ್ನ ನೀಡುವಾಗ ಅವರು ಹೆಮ್ಮೆಯಿಂದ ಹೇಳ್ಕೋತಾರೆ, ನಾನು ಈ ರೀತಿ ಮಾಡಿದ್ದೀನಿ, ಸಾಧನೆ ಅಂತ ಅವರು ಅನ್ಕೊಂಡಿದ್ದಾರೆ. ಸೊ ಅದೇ ರೀತಿಯಾಗಿ ಪಂಜಾಬಿನ ವಿಚಾರಣೆ ಸಮಿತಿ, ಈ ಒಂದು ಹತ್ಯಾಕಾಂಡದ ಕುರಿತಾಗಿ ಪಂಜಾಬಿನ ವಿಚಾರಣೆ ಸಮಿತಿ ಅಧ್ಯಕ್ಷರಾಗಿರುವಂತಹ ನ್ಯಾಯಮೂರ್ತಿ ಅವರು ರಾಂಕಿನ್ ಅವರು ಏನ್ ಮಾಡ್ತಾರೆ, ಜನರಲ್ ಡಯರ್ಗೆ ಗಾಯಗೊಂಡವರಿಗೆ ಅಟ್ಲೀಸ್ಟ್ ನೀವು ಚಿಕಿತ್ಸೆಯನ್ನ ಕೊಡ್ಬಹುದಾಗಿತ್ತಲ್ಲ ಅಂತ ಈ ಒಂದು ನ್ಯಾಯಾಲಯ ಜನರಲ್ ಡಯರ್ಗೆ ಪ್ರಶ್ನೆಯನ್ನ ಮಾಡಿದಾಗ ಜನರಲ್ ಡಯರ್ ಏನ್ ಹೇಳ್ತಾನೆ, ನಾನೇನು ಅವ್ರಿಗೇನು ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಏನು ಬೇಡ ಅಂತ ಹೇಳಿರ್ಲಿಲ್ಲ, ಅವ್ರು ಬೇಕಾದ್ರೆ ಹೋಗ್ಬೋದಾಗಿತ್ತಲ್ಲ ತಮ್ಮ ಚಿಕಿತ್ಸೆಯನ್ನ ಮಾಡಿಸ್ಕೊಳ್ಲಿಕ್ಕೆ ಅಂತ ಒಂದು ಹುಮ್ಮಿನ ಒಂದು ಉತ್ತರವನ್ನ ಅವರು ನ್ಯಾಯಾಲಯದಲ್ಲಿ ಅವರು ನೀಡಿದ್ರು. ಸೊ ಅಷ್ಟೊತ್ತಿಗಾಗ್ಲೇ ಸಿಕ್ಕಾಪಟ್ಟೆ ಜನ ಅವರು ಸಾವನ್ನ ಅಪ್ಪಿದ್ರು. ಯಾವ ರೀತಿಯಾಗಿ ಅವರು ಅಂದ್ರೆ ಮೇನ್ ಗೇಟ್ ಹತ್ರನೇ ಅವ್ರು ನಿಂತ್ಕೊಂಡು ಎಲ್ಲ ಒಂದು ಗುಂಡಿನ ದಾಳಿಯನ್ನ ನಡೆಸ್ತಾ ಇದ್ರು, ಮತ್ತೆ ಯಾವ ರೀತಿ ಅವರು ಚಿಕಿತ್ಸೆಗೆ ಹೋಗ್ತಾ ಇದ್ರು ಅಂತ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಅವರು ತಮ್ಮ ಒಂದು ಹುಮ್ಮಿನ ಆ ಒಂದು ಆನ್ಸರ್ ಅನ್ನ ನೀಡಿದ್ರು. ಅಷ್ಟೇ ಅಲ್ಲದೆ ಈ ಒಂದು ಜಲಿಯನ್ ವಾಲಾಬಾಗ ಹತ್ಯಾಕಾಂಡಕ್ಕೆ ಸಂಬಂಧಿಸಿದಂತೆ ಹಂಟರ್ ಆಯೋಗದ ಮುಂದೆ ಕೂಡ ಡಯರ್ ಅವರು ತಮ್ಮ ಪ್ರತಾಪವನ್ನ ಕೊಚ್ಕೊಳ್ಳೋದನ್ನೇ ಅವರು ಜಾಸ್ತಿ ಮಾಡಿದ್ರು. ಒಂದ್ ವೇಳೆ ನನ್ನ ಹತ್ರ ಜಾಸ್ತಿ ಬುಲೆಟ್ ಇದ್ರೆ ಇನ್ನೂ ಹೆಚ್ಚಿನ ಜನರನ್ನ ನಾನು ಸಾಯಿಸ್ಬೋದಾಗಿತ್ತು ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ
ಈ ಒಂದು ರೆಜಿನಾಲ್ಡ್ ಡಯರ್ ಅವರು ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಹಂಟರ್ ಆಯೋಗದ ಮುಂದೆ ಹೇಳ್ತಾರೆ. ಸೊ ಏನೇ ಮಾಡಿದ್ರು ಕೂಡ ನಮ್ಮ ಒಂದು ಸ್ವತಂತ್ರ ಹೋರಾಟಕ್ಕಾಗಿ ಎಷ್ಟೋ ಜನ ಮಡಿದವರಲ್ಲಿ ಒಂದು ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ತುಂಬಾನೇ ಒಂದು ದುರದೃಷ್ಟವಾದಂತಹ ಒಂದು ಸಂಗತಿಯಾಗಿದೆ. ಅದೇ ರೀತಿಯಾಗಿ ಈ ಒಂದು 2019 ಸಾಲಿನಲ್ಲಿ ಈ ಒಂದು ಜಲಿಯನ್ ವಾಲಾಬಾಗ ಹತ್ಯಾಕಾಂಡಕ್ಕೆ 100 ವರ್ಷಗಳು ಪೂರೈಸಿದೆ. ಮತ್ತೆ ಇದನ್ನ ಒಂದು ಈ ಒಂದು ಜನರಲ್ ಡಯರ್ನನ್ನ ಸಾಯಿಸ್ಬೇಕು ಅನ್ನೋ ಒಂದು ಪ್ರತಿಜ್ಞೆಯನ್ನ ಆ ಒಂದು ಟೈಮ್ನಲ್ಲಿ 12 ವರ್ಷದ ಬಾಲಕ ಆಗಿರುವಂತಹ ಕ್ರಾಂತಿಕಾರಿ ಭಗತ್ ಸಿಂಗ್ ಪ್ರತಿಜ್ಞೆಯನ್ನ ಮಾಡಿದ್ರು. ಸೊ ಪ್ರಸನ್ನ ಅವರೇ, ನಾನು ಗೂಗಲ್ ನಲ್ಲಿ ಹುಡುಕಿ ಅದರ ಕುರಿತಾಗಿ ಮಾಹಿತಿಯನ್ನ ತಗೊಂಡ್ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಹಾಯ್ ಮಲ್ಲಿಕಾರ್ಜುನ್ ಅವರೇ, ಅದೇ ರೀತಿಯಾಗಿ ಈ ಒಂದು 2019 ಸಾಲಿನಲ್ಲಿ 100 ವರ್ಷಗಳನ್ನ ಮುಗಿಸಿದಂತ ಒಂದು ಪ್ರಮುಖವಾದ ದುರಂತ ಇದಾಗಿದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ನಾವು ಈ ಒಂದು ಜಲಿಯನ್ ವಾಲಾಬಾಗ್, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕೂಡ ನಾವು ಕರಿತೀವಿ. ಅದು ಯಾವುದು ಅಂದ್ರೆ ವಿದುರಾಶ್ವಥ. ಸೊ ಕರ್ನಾಟಕದಲ್ಲಿ ಕೂಡ ಇದೇ ರೀತಿಯ ಒಂದು ದುರಂತ ನಡೆಯಿತು, ಜಲಿಯನ್ ವಾಲಾಬಾಗ್ ತರಹದ್ದು. ಅಲ್ಲೂ ಎಲ್ಲಿ ನಡೀತು ಅಂದ್ರೆ ವಿದುರಾಶ್ವಥದಲ್ಲಿ. ಸೊ ಅರ್ಥ ಆಗ್ತಿದೆ ಅಲ್ಲ ನಾನು ಹೇಳ್ತಿರೋದು? ಓಕೆ, ಹಾಯ್ ಪ್ರಕಾ ಅವರೇ. ಓಕೆ, ಕರ್ನಾಟಕದಲ್ಲಿ ಕೂಡ ಈ ಒಂದು ಜಲಿಯನ್ ವಾಲಾಬಾಗ್ ವಿದುರಾಶ್ವಥ ಅದು ಈ ಒಂದು ಹತ್ಯಾಕಾಂಡಕ್ಕೆ ಅದು ಫೇಮಸ್ ಆಗಿದೆ. ಇದು ಎಲ್ಲಿ ನಡೀತು ಅಂದ್ರೆ ಪ್ರಮುಖವಾಗಿ ಈ ಒಂದು ಬ್ರಿಟಿಷರ ವಿರುದ್ಧ ಹೋರಾಡಿ 30ಕ್ಕೂ ಹೆಚ್ಚು ಜನ ಬ್ರಿಟಿಷರ ವಿರುದ್ಧ ಹೋರಾಡಿ 30ಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಂತಹ, ಕರ್ನಾಟಕದಲ್ಲಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಂತಹ ಪ್ರಮುಖವಾದಂತಹ ದುರಂತ ಅಂದ್ರೆ ವಿದುರಾಶ್ವಥ ದುರಂತ ಅಂತಾನೆ ಹೇಳ್ಬಹುದು. ಸೊ ವಿದುರಾಶ್ವಥ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಒಂದು ಪುಟ್ಟ ಗ್ರಾಮ ಈ ಒಂದು ವಿದುರಾಶ್ವಥ. ಕರ್ನಾಟಕದಲ್ಲಿ ಇರುವಂತಹ ಒಂದು ಜಲಿಯನ್ ವಾಲಾಬಾಗ್ ಅಂತ ಕರೆಸಿಕೊಂಡಿರುವಂತಹ ಒಂದು ಗ್ರಾಮ ವಿದುರಾಶ್ವಥವಾಗಿದೆ. ಇದು ಎಲ್ಲಿದೆ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ. ಸೊ ಇದನ್ನ ನಾವು ಕರ್ನಾಟಕ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದೇ ಈ ಒಂದು ಪ್ರದೇಶ ಫೇಮಸ್ ಆಗಿದೆ. ಇದರ ಒಂದು ಕುರಿತಾಗಿ ಹೇಳ್ಬೇಕಂದ್ರೆ 1938 ಏಪ್ರಿಲ್ 25ನಂದು ವಿದುರಾಶ್ವಥದಲ್ಲಿ ಕಾಂಗ್ರೆಸ್ ಸಮಿತಿಯು ಧ್ವಜಾರೋಹಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಯಾವಾಗ ಅಂದ್ರೆ 1938 ಏಪ್ರಿಲ್ 25ನಂದು ಕಾಂಗ್ರೆಸ್ ಈ ಒಂದು ಧ್ವಜಾರೋಹಣ ಮಾಡ್ಬೇಕು ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಬ್ರಿಟಿಷ್ ಸರ್ಕಾರ ನಿಷೇಧಾಜ್ಞೆಯನ್ನ ಹೇರಿತ್ತು. ಅಂದ್ರೆ ಧ್ವಜಾರೋಹಣೆ ಮಾಡಬಾರ್ದು ಅಂತ ಬ್ರಿಟಿಷ್ ಸರ್ಕಾರ ಈ ನಿಷೇಧಾಜ್ಞೆಯನ್ನ ಜಾರಿ ಮಾಡಿತ್ತು. ಆದರೆ ಇದನ್ನ ಉಲ್ಲಂಘಿಸಿ ಧ್ವಜಾರೋಹಣ ಮಾಡಿದ, ಅಂದ್ರೆ ಬ್ರಿಟಿಷರ ಒಂದು ಆಜ್ಞೆಯನ್ನ ಉಲ್ಲಂಘಿಸಿ ಧ್ವಜಾರೋಹಣ ಮಾಡಿದಂತಹ ಹೋರಾಟಗಾರರ ಮೇಲೆ ಬ್ರಿಟಿಷರು ಗುಂಡಿನ ದಾಳಿಯನ್ನ ನಡೆಸಿದ್ರು. ಸೊ ಈ ದಾಳಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನ ಮೃತಪಟ್ಟರು ಮತ್ತು ಹಲವಾರು ಜನ ಗಾಯಗೊಂಡ್ರು. ಮತ್ತೆ ಬಲಿದಾನ ಮಾಡಿದವರಲ್ಲಿ 10 ದೇಹಗಳು ಮಾತ್ರ ಪತ್ತೆಯಾದವು. ಸೊ ಸುಮಾರು 30ಕ್ಕಿಂತ ಹೆಚ್ಚು ಜನರು ಈ ಒಂದು ಹೋರಾಟದಲ್ಲಿ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಆದ್ರೆ ಕೇವಲ 10 ದೇಹಗಳು ಮಾತ್ರ ಈ ಒಂದು ದುರಂತದಲ್ಲಿ ಪತ್ತೆಯಾದವು. ಈ ಹೋರಾಟ ಕರ್ನಾಟಕದ ಜಲಿಯನ್ ಬಾಲಭಾಗ ಅಂತಾನೆ ಖ್ಯಾತಿಯನ್ನ ಪಡ್ಕೊಂಡಿದೆ. ಸೊ ಏಕಾಏಕಿ 30ರಿಂದ 32 ಜನರನ್ನ ಗುಂಡೇಟಿಗೆ ಬಲಿ ತೆಗೆದುಕೊಂಡ ಈ ಒಂದು ಪ್ರಮುಖವಾದ ಘಟನೆ ಅಂದ್ರೆ ಕರ್ನಾಟಕದ ಜಲಿಯನ್ ವಾಲಾಬಾಗ ಅನ್ಸ್ಕೊಂಡಿರುವ ವಿದುರಾಶ್ವಥ ದುರಂತ ಅಂತಾನೆ ಹೇಳ್ಬಹುದು. ಸೊ ಪ್ರಮುಖವಾಗಿ 2004ರಲ್ಲಿ ಈ ಒಂದು ದುರಂತದ ಸ್ಮರಣಾರ್ಥವಾಗಿ ಇಲ್ಲಿ ಒಂದು ವೀರ ಸೌಧ ಸ್ಥಾಪನೆ ಮಾಡಲಾಗಿದೆ, ವೀರಗಲ್ಲು. ಸೊ ಇಲ್ಲಿ ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಮಡಿದವರಿಗೋಸ್ಕರ, ಸಿಪಾಯಿ ದಂಗೆಯಲ್ಲಿ ಹೋರಾಟವನ್ನ ಮಾಡಿದೋಸ್ಕರ, ಮತ್ತೆ ಈ ಒಂದು ಅಂದ್ರೆ ವಿದುರಾಶ್ವಥ ದುರಂತದಲ್ಲಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದವರ ಸ್ಮರಣಾರ್ಥವಾಗಿ ಈ ಒಂದು ಸೌಧವನ್ನ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ 2004ರಲ್ಲಿ. ಸೊ ಇದರಲ್ಲಿ ಹಲವಾರು ಜನ ವೀರ ಮರಣವನ್ನ ಹೊಂದಿದ್ರು. ಸೊ ಇಡಗೂರು ಭೀಮಯ್ಯ, ಚೌಳೂರು ನರಸಪ್ಪ, ಗಜ್ಜನಗಾರಿ ಸಪ್ಪ, ಮತ್ತೆ ಹನುಮಂತಪ್ಪ, ಕಾಡಗೊಂಡನಹಳ್ಳಿ ಮಲ್ಲಪ್ಪ, ಅಶ್ವಥ್ ನಾರಾಯಣ್ ಶೆಟ್ಟಿ, ವೆಂಕಟಗಿರಿಯಪ್ಪ, ನರಸಪ್ಪ, ಮಗಳೂರು ಗೌರಮ್ಮ, ಈ ರೀತಿಯಾಗಿ 32 ಜನ ಹೋರಾಟಗಾರರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಸೊ ಆದ್ರೆ ಇದರಲ್ಲಿ
ಪತ್ತೆಯಾದ ಶವಗಳ ಸಂಖ್ಯೆ ಕೇವಲ 10. ಸೊ ಇದರ ಒಂದು ನಾಯಕತ್ವವನ್ನ ನಾಗಯ್ಯ ರೆಡ್ಡಿ, ತಮ್ಮಾರೆಡ್ಡಿ, ನಾಗಸಂದ್ರ ರಾಮರಾವ್, ಗುಂಡಿಪಟ್ಟೆ ಅವರು ಈ ಒಂದು ವಿದುರಾಶ್ವತದ ಒಂದು ನಾಯಕತ್ವವನ್ನ ವಹಿಸಿದ್ರು. ಓಕೆ, ಕ್ಲಿಯರ್ ಆಯ್ತಾ? ಹಾಯ್ ತಿಪ್ಪೇಶ್ವರೇ. ಸೊ ಈ ಒಂದು ಅಮೃತ್ಸರ್ನ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ನಡೆದಂತಹ ಒಂದು ಹತ್ಯಾಕಾಂಡ, ಮತ್ತೆ ಅದೇ ಸಿಮಿಲರ್ ಆಗಿರುವಂತಹ ಕರ್ನಾಟಕದ ಜಲಿಯನ್ ವಾಲಾಬಾಗ್ ವಿದುರಾಶ್ವತ, ಇದರ ಕುರಿತಾಗಿ ನಾನು ನನ್ಗೆ ಗೊತ್ತಿರುವಂತ ಒಂದು ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಎರಡನೇ ಒಂದು ಘಟನೆ ಅಂದ್ರೆ ಇತಿಹಾಸದ ಕುರಿತಾಗಿ ಒಂದು ಕೆಲವು ಘಟನೆಗಳ ಕುರಿತಾಗಿ ಇವತ್ತು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇನ್ನೊಂದು ಪ್ರಮುಖವಾದ ಘಟನೆ ಅಂದ್ರೆ ಚೌರಿ ಚೌರಾ ಘಟನೆ ಕುರಿತಾಗಿ ಸ್ವಲ್ಪ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ನೀಡ್ತೀನಿ. ಸೊ ಚೌರಿ ಚೌರಾ ಎಲ್ಲಿ ಬರುವಂತ ಒಂದು ಪ್ರದೇಶ ಅಂದ್ರೆ, ಇದು ಪ್ರಮುಖವಾಗಿ ಉತ್ತರ ಪ್ರದೇಶದ ಗೋರಖ್ಪುರ್ ಬಳಿ, ಉತ್ತರ ಪ್ರದೇಶದ ಗೋರಖ್ಪುರ್ ಬಳಿ ಬರುವಂತಹ ಒಂದು ಸಣ್ಣ ಹಳ್ಳಿ ಯಾವ್ದಂದ್ರೆ ಇದು ಚೌರಿ ಚೌರಾ ಆಗಿದೆ. ಸೊ ಇದು ಭಾರತದ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ಪ್ರಮುಖ ಹಳ್ಳಿಯ ಹೆಸರು ಯಾವುದು ಅಂದ್ರೆ, ಬರುವಂತಹ ಒಂದು ಹಳ್ಳಿಯ ಹೆಸರು ಯಾವುದು ಅಂದ್ರೆ ಅದು ಚೌರಿ ಚೌರಾ ಆಗಿದೆ. ಏನಾಯ್ತು ಅಂದ್ರೆ 1922, ಸೊ ಸಂಗೀತ ಅವರೇ ಮತ್ತೆ ನಂದೀಶ್ ಅವರೇ ಸರಿಯಾಗಿದೆ, ಅನ್ನಪೂರ್ಣ ಅವರೇ. ಸೊ 1922 ಫೆಬ್ರವರಿ 4ರಂದು ಇಲ್ಲಿ ಒಂದು ಅತ್ಯಂತ ಒಂದು ದುರಂತವಾದ ಘಟನೆ ಸಂಭವಿಸಿದ ಸಾಕ್ಷಿಗೆ ಈ ಒಂದು ಚೌರಿ ಚೌರಾ ಘಟನೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಅಂದ್ರೆ 1922ರ ಸಮಯದಲ್ಲಿ ಈ ಭಾರತದ ಸ್ವತಂತ್ರ ಚಳುವಳಿಯನ್ನ ನಿರ್ದೇಶಿಸಲು ಗಾಂಧೀಜಿಯವರು ಏಕೈಕ ನಾಯಕರಾಗಿ ಅಂದ್ರೆ ಎಲ್ಲರಿಂದ ಈ ಒಂದು ಸ್ವತಂತ್ರ ಚಳುವಳಿಯನ್ನ ನಿರ್ದೇಶಿಸಲು ನಾಯಕತ್ವವನ್ನ ವಹಿಸಲು ಗಾಂಧೀಜಿಯವರನ್ನ ಆಯ್ಕೆ ಮಾಡಲಾಗಿತ್ತು. ಕಾಂಗ್ರೆಸ್ನಿಂದ ಗಾಂಧೀಜಿಯವರನ್ನ ಆಯ್ಕೆ ಮಾಡಲಾಗಿತ್ತು. ಸೊ ಇದರ ಒಂದು ಸಂದರ್ಭದಲ್ಲಿ ಬೃಹತ್ ಪ್ರಮಾಣದಲ್ಲಿ ಜನತಾ ಚಳುವಳಿಗಳು ಮತ್ತು ಅಹಿಂಸಾತ್ಮಕ ಸತ್ಯಾಗ್ರಹಗಳು ನಡೆಸಬೇಕೆಂಬುದು ಈ ಒಂದು ಪ್ರಮುಖವಾದ ಒಂದು ಚರ್ಚೆಯನ್ನ ನಡೆಸಲಾಯಿತು. ಈ ಒಂದು ಚರ್ಚೆಯಲ್ಲಿ ಗಾಂಧೀಜಿಯವರು ತಮ್ಮ ಪ್ರಥಮ ಸ್ವಾತಂತ್ರ್ಯದ ಒಂದು ಹೋರಾಟವನ್ನ, ಅಹಿಂಸಾತ್ಮಕ ಹೋರಾಟವನ್ನ ಈ ಒಂದು ಬಾರ್ದೋಲಿ ಜಿಲ್ಲೆಯಲ್ಲಿ ಆರಂಭಿಸಬೇಕು ಅಂತ ಗಾಂಧೀಜಿಯವರು ನಿರ್ಣಯವನ್ನ ತೆಗೆದುಕೊಂಡಿದ್ರು. ಆದ್ರೆ ಏನಾಗುತ್ತೆ ಅಂದ್ರೆ ಆ ಒಂದು ಸಮಯದಲ್ಲಿ ಚೌರಿ ಚೌರಾದಲ್ಲಿ ಒಂದು ಈ ಒಂದು ದುರ್ಘಟನೆ ಆಗತ್ತೆ. ಆ ಒಂದು ದುರ್ಘಟನೆಯಿಂದಾಗಿ ಆ ಊರಿನ ಜನರು ಕಾಂಗ್ರೆಸ್ ಧ್ವಜದೊಂದಿಗೆ ಅಲ್ಲಿ ಒಂದು ಮೆರವಣಿಗೆಯನ್ನ ಏರ್ಪಡಿಸಿದ್ರು. ಏನು ಚೌರಿ ಚೌರಾ ಜನರು ಈ ಒಂದು ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಧ್ವಜದೊಂದಿಗೆ ಪ್ರತಿಭಟನೆ ನಡೆಸಲಿಕ್ಕೆ ಅವರು ಒಂದು ಯೋಜನೆಯನ್ನ ಮೆರವಣಿಗೆಯನ್ನ ಏರ್ಪಡಿಸಿದ್ರು. ಸೊ ಈ ಒಂದು ಮೆರವಣಿಗೆ ಎಲ್ಲಿಂದ ಹೋಗ್ಬೇಕಂದ್ರೆ ಈ ಒಂದು ಪೊಲೀಸ್ ಠಾಣೆಯ ಮುಂದೆಯಿಂದಾನೇ ಈ ಒಂದು ಮೆರವಣಿಗೆ ಹೋಗ್ಬೇಕಾಗಿತ್ತು. ಸೊ ಈ ಒಂದು ಪೊಲೀಸ್ ಠಾಣೆಯ ಮುಂದೆಯೇ ಮೆರವಣಿಗೆ ಹಾದು ಹೋಗಬೇಕಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಹೋರಾಟಗಾರರ ಮೆರವಣಿಗೆ ಧ್ವಜವನ್ನ ಹಿಡ್ಕೊಂಡು ಠಾಣೆಯಿಂದ ಮುಂದು ಅಂದ್ರೆ ಅಲ್ಲಿಂದ ಹೋಗ್ತಾ ಇರುವಾಗ ಈ ಮೆರವಣಿಗೆ ಹೋಗ್ತಿರುವಾಗ ಹಿಂಭಾಗದಲ್ಲಿ ಇದ್ದಂತಹ ಕೆಲವು ಹೋರಾಟಗಾರರಿಗೆ ಈ ಪೊಲೀಸರು ರೇಗಿಸಿ ಮುದಲಿಸಿ ಮತ್ತೆ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಮೆರವಣಿಗೆ ಹೋಗ್ತಾ ಇರುತ್ತೆ, ಎಲ್ಲಿಂದ ಹೋಗ್ಬೇಕಾಗಿರುತ್ತೆ, ಪೊಲೀಸ್ ಠಾಣೆಯ ಮುಂದಿಂದ ಹೋಗ್ತಾ ಇರ್ಬೇಕಾಗತ್ತೆ. ಸೊ ಮೆರವಣಿಗೆ ಹೋಗುವಾಗ ಹಿಂದಿನ ಭಾಗದಲ್ಲಿ ಇದ್ದಂತಹ ಕೆಲವು ಹೋರಾಟಗಾರರನ್ನ ಈ ಪೊಲೀಸರು ರೇಗಿಸೋದು ಮುದಲಿಸೋದು ಮತ್ತೆ ಹೊಡೆದಾಟವನ್ನ ಪ್ರಾರಂಭ ಮಾಡ್ತಾರೆ. ಮತ್ತೆ ಕೂಗಾಟ ಕೂಡ ಈ ಒಂದು ಸಂದರ್ಭದಲ್ಲಿ ಆರಂಭವಾಗುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಮುಂದೆ ಹೋಗ್ತಾ ಇದ್ದಂತಹ ಮೆರವಣಿಗೆಯಲ್ಲಿ ಇರುವಂತಹ ಎಲ್ಲಾ ಜನರು ಹಿಂದಕ್ಕೆ ತಿರುಗಿ ಇವರು ಮಾಡ್ತಿರೋದನ್ನ ನೋಡ್ತಾರೆ. ಅಂದ್ರೆ ಪೊಲೀಸರು ಮಾಡ್ತಿರೋ ಒಂದು ದೌರ್ಜನ್ಯವನ್ನ ನೋಡಿ ಮೆರವಣಿಗೆಯಲ್ಲಿ ಮುಂದೆ ಹೋದಂತಹ ಜನ ಮತ್ತೆ ವಾಪಸ್ ಬಂದು ಪೊಲೀಸರ ಮೇಲೆ ಎಲ್ಲರೂ ಹಲ್ಲೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಪೊಲೀಸರ ಮೇಲೆ ಬಿದ್ದು ಹೋರಾಟವನ್ನ ನಡೆಸಿಬಿಡ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಈ ಒಂದು ಹೊಡೆದಾಟವನ್ನು ನಿಲ್ಲಿಸಲಿಕ್ಕೋಸ್ಕರ ಗುಂಡಿನ ದಾಳಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಅವರಲ್ಲಿದ್ದ ಎಲ್ಲಾ ಅಂದ್ರೆ ಪೊಲೀಸರ ಹತ್ತಿರ ಇದ್ದಂತ ಒಂದು ಗುಂಡುಗಳು ಎಲ್ಲಾ ಖಾಲಿಯಾಗ್ಬಿಡತ್ತೆ. ಸೊ ನಿಮ್ಗೆ ಗೊತ್ತಲ್ಲ ಹಳೆ ಕಾಲದ ಒಂದು ಬಂದೂಕುಗಳು ಯಾವ ರೀತಿ ಇತ್ತು ಅಂತ. ಒಂದ್ ಬಂದೂಕ್ನಲ್ಲಿ ಎರಡೇ ಒಂದು ಬುಲೆಟ್ ಹಾಕುವಂತ ಒಂದು ವ್ಯವಸ್ಥೆ ಇತ್ತು. ಸೊ ಒಂದು ಬುಲೆಟ್ ಹಾಕಿ ಅದನ್ನ ಹಿಂಗ್ ಎಳೆದು ಒಂದು ಗುಂಡಿನ ದಾಳಿಯನ್ನ ಮಾಡ್ಬೇಕಾಗಿತ್ತು. ಸೊ ಕಡಿಮೆ ಪ್ರಮಾಣದ ಗುಂಡುಗಳನ್ನ ಪೊಲೀಸರ ಹತ್ರ ಕೊಟ್ಟಿರೋದ್ರಿಂದ ಈ ಮೆರವಣಿಗೆಯಲ್ಲಿ ಸಾಕಷ್ಟು ಜನರು ಇರೋದ್ರಿಂದ ಪೊಲೀಸರು ಏನ್ ಮಾಡಿದ್ರು, ಈ ಒಂದು ಹೊಡೆದಾಟವನ್ನ ನಿಲ್ಲಿಸ್ಲಿಕ್ಕೋಸ್ಕರ ಗುಂಡಿನ ದಾಳಿಯನ್ನ ಮಾಡ್ತಾರೆ. ಸೊ ಗುಂಡಿನ ದಾಳಿ ಆದ್ಮೇಲೆ
ಅಲ್ಲಿ ಇರುವಂತಹ ಎಲ್ಲ ಬುಲೆಟ್ಸ್ ಗಳು ಖಾಲಿಯಾಗತ್ತೆ. ಅದಕ್ಕೇನ್ ಮಾಡ್ತಾರೆ, ಈ ಒಂದು ಮೆರವಣಿಗೆದಾರರಿಂದ ತಪ್ಪಿಸ್ಕೊಳ್ಳಿಕ್ಕೆ ಗುಂಡುಗಳು ಖಾಲಿಯಾದಾಗ ಪೊಲೀಸರು ಎಲ್ಲ ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಅವರೆಲ್ಲ ಅವತ್ಕೊಂಡ್ ಬಿಡ್ತಾರೆ. ಇವರು ಪೊಲೀಸರೆಲ್ಲ ಒಳಗೆ ಹೋಗಿ ಅವತ್ಕೊಂಡಾಗ ಈ ಮೆರವಣಿಗೆಯಲ್ಲಿ ಇದ್ದಂತ ಎಲ್ಲಾ ಹೋರಾಟಗಾರರು ಆ ಇಡೀ ಪೊಲೀಸ್ ಠಾಣೆಗೆ ಬೆಂಕಿಯನ್ನ ಹಚ್ಚಿಬಿಡ್ತಾರೆ. ಸೊ ಬೆಂಕಿಯನ್ನ ಹಚ್ಕೊಂಡಾಗ ಕೆಲವು ಜನ ಅಲ್ಲೇ ಒಂದು ಸುಟ್ಟೋಗ್ತಾರೆ. ಬೆಂಕಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ಒಂದು ಪೊಲೀಸ್ ಠಾಣೆಯಿಂದ ಹೊರಗ್ ಬಂದಾಗ ಅಂತಹ ಪೊಲೀಸರನ್ನ ಬೆಂಕಿ ಕತ್ತರಿಸಿ ಮತ್ತೆ ಬೆಂಕಿಗೆ ಆಹುತಿಯನ್ನ ಮಾಡ್ತಾರೆ ಈ ಮೆರವಣಿಗೆಯಲ್ಲಿ ಇರುವಂತಹ ಹೋರಾಟಗಾರರು. ಸೊ ಈ ಒಂದು ಸಂದರ್ಭದಲ್ಲಿ ಬಾರ್ದೊಲಿ ಜಿಲ್ಲೆಯಲ್ಲಿ ಕರ ನಿರಾಕರಣೆ ಸತ್ಯಾಗ್ರಹವನ್ನ ಆರಂಭಿಸಬೇಕೆಂದು ಈ ಒಂದು ವೈಸ್ರಾಯರಿಗೆ ಮಹಾತ್ಮ ಗಾಂಧೀಜಿಯವರು ಒಂದು ಪತ್ರವನ್ನ ಬರೆದಿರ್ತಾರೆ. ಆದ್ರೆ ಚೌರಿ ಚೌರಾದ ಒಂದು ದುರ್ಘಟನೆಯನ್ನ ಕೇಳಿದ ನಂತರ ಈ ಒಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಭೆಯನ್ನ ಗಾಂಧೀಜಿಯವರು ಕರೆದು ಸತ್ಯಾಗ್ರಹವನ್ನು ಆರಂಭಿಸುವ ತೀರ್ಮಾನವನ್ನ ಸದ್ಯಕ್ಕೆ ಕೈಬಿಡಬೇಕೆಂದು ಅವರು ಆ ಒಂದು ಸಂದರ್ಭದಲ್ಲಿ ಒಂದು ನಿರ್ಧಾರವನ್ನ ತಗೋತಾರೆ. ಸೊ ಈ ಒಂದು ಎಲ್ಲಾ ಒಂದು ಪ್ರಮುಖವಾದ ಅಂಶಗಳನ್ನ ತಮ್ಮ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಗಾಂಧೀಜಿಯವರು ಹೇಳ್ಕೊಂಡಿದ್ದಾರೆ. ಸೊ ಇದರಿಂದಾಗಿ ಅಸಹಕಾರ ಚಳುವಳಿಯನ್ನ ಕೂಡ ಅವರು ಮುಂದಕ್ಕೆ ಹಾಕ್ಬೇಕಾಗಿತ್ತು. ಮತ್ತೆ ಮಹಾತ್ಮ ಗಾಂಧೀಜಿಯವರು ಆ ಒಂದು ಸಂದರ್ಭದಲ್ಲಿ ಈ ಒಂದು ಬಾರ್ದೊಲಿ ಸತ್ಯಾಗ್ರಹವನ್ನ ಯಾಕೆ ಮುಂದಕ್ಕೆ ಹಾಕಿದ್ರು ಅಂದ್ರೆ, ಇನ್ನು ನಮ್ಮ ಜನರು ಈ ಒಂದು ಅಹಿಂಸಾತ್ಮಕ ಸತ್ಯಾಗ್ರಹಕ್ಕೆ ರೆಡಿ ಇಲ್ಲ ಅನ್ನುವಂತ ಒಂದು ಅಂಶವನ್ನ ಮನಗಂಡು ಅವರು ಈ ಒಂದು ದುರಂತವನ್ನ ಕಂಡುಕೊಂಡು ತಮ್ಮ ಸತ್ಯಾಗ್ರಹವನ್ನ ಮುಂದಕ್ಕೆ ಹಾಕ್ತಾರೆ. ಸೊ ಕೊನೆಗೆ ಏನಾಗುತ್ತೆ ಅಂದ್ರೆ, ಎಲ್ಲರೂ ಒಂದು 25 ದಿನಗಳ ಉಪವಾಸವನ್ನ ಕೈಗೊಳ್ತಾರೆ. ಫೆಬ್ರವರಿ 25ರಂದು ಈ ಒಂದು ಭಾರತ ಕಾಂಗ್ರೆಸ್ ಸಮಿತಿಯಲ್ಲಿ ಸೇರಿ ಇದರ ಕುರಿತಾಗಿ ಗಾಂಧೀಜಿಯವರು ಪ್ರಸ್ತಾಪವನ್ನ ನೀಡ್ತಾರೆ. ಸೊ ಮತ್ತೆ ಸಾಮೂಹಿಕವಾಗಿ ಅಸಹಕಾರ ಚಳುವಳಿ ನಡೆಸಬೇಕೆಂಬ ತೀರ್ಮಾನವನ್ನ ಈ ಒಂದು ಚೌರಿ ಚೌರಾ ಘಟನೆಯಿಂದಾಗಿ ಗಾಂಧೀಜಿಯವರು ಅದನ್ನ ನಿಲ್ಲಿಸಬೇಕಾಗತ್ತೆ. ಮತ್ತೆ ಹಿಂಸಾ ಕೃತ್ಯಗಳನ್ನ ಪ್ರಚೋದಿಸಲು ಗಾಂಧೀಜಿಯವರೇ ಕಾರಣರೆಂದು ಈ ರೀತಿ ಚೌರಿ ಚೌರಾ ಘಟನೆಗೆ ಮೇಬಿ ಅದು ನೋಡಿಲ್ಲ ನಂದೀಶ್ ಅವರೇ ಪೊಲೀಸರು ಎಷ್ಟು ಅಂತ. ಈ ಒಂದು ಅಂದ್ರೆ ಈ ಘಟನೆಗೆ ಪ್ರಮುಖವಾಗಿ ಮೇಬಿ ಇರಬಹುದು 30+ ಅರ್ಜುನ್ ಅವರು ಹೇಳ್ತಿದ್ದಾರೆ, ನಾನು ಅಷ್ಟು ನೋಡಿಲ್ಲ. ಏನಾಗತ್ತೆ ಅಂದ್ರೆ, ಈ ಪ್ರಮುಖವಾಗಿ ಈ ಒಂದು ಸತ್ಯಾಗ್ರಹಕ್ಕೆ ಈ ಗಾಂಧೀಜಿಯವರೇ ಹೇಳ್ತಿದ್ದಾರೆ ಅಂದ್ರೆ ಹಿಂಸಾತ್ಮಕ ಕೃತ್ಯಗಳಿಗೆ ಗಾಂಧೀಜಿಯವರು ಪ್ರಚೋದನೆಯನ್ನ ಮಾಡ್ತಿದ್ದಾರೆ ಅಂತ ಆ ಒಂದು ಕಾಲದ ವೈಸ್ರಾಯ್ ಆಗಿರುವಂತಹ ಲಾರ್ಡ್ ರೀಡಿಂಗ್ ಇದನ್ನ ವಾದವನ್ನ ಮಂಡಿಸಿದ್ರು. ಸೊ ಇದರಿಂದಾಗಿ ಗಾಂಧೀಜಿಯವರನ್ನ ಒಂದು ಬಂಧನಕ್ಕೆ ಒಳಪಡಿಸಲಾಯಿತು, ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಯಿತು. ಸೊ ಇದರಿಂದಾಗಿ ಈ ಒಂದು ಅಸಹಕಾರ ಚಳವಳಿಗೆ ಭಾರಿ ಪೆಟ್ಟು ಬಿದ್ದಂತಾಯ್ತು. ಸೊ ಇದಿಷ್ಟು ಒಂದು ಚೌರಿ ಚೌರಾ ಘಟನೆಯ ಕುರಿತಾಗಿ ಇರುವಂತಹ ಒಂದು ಮಾಹಿತಿ ಆಗಿದೆ. ಸೊ ಅರ್ಥ ಆಯ್ತಾ ಚೌರಿ ಚೌರಾ ಘಟನೆ? ಸೊ ಇದ್ರಲ್ಲಿ 21 ಜನ ಪೊಲೀಸರು ಮರಣವನ್ನ ಹೊಂದಿದ್ರು. ಅಂದ್ರೆ ಅವರನ್ನ ಎಲ್ಲರೂ ಪೊಲೀಸರು ಹೋಗಿ ಅವತ್ಕೊಂಡಿದ್ರು. ಅವತ್ಕೊಂಡಾಗ ಬೆಂಕಿ ಹಚ್ಕೊಂಡಾಗ ಈ ಬೆಂಕಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿಬಿಡ್ತಾರೆ. ಸೊ ಈ ಒಂದು ಬೆಂಕಿಯಿಂದ ಉಳಿಸ್ಕೊಳ್ಳಿಕ್ಕೆ ಪೊಲೀಸ್ ಸ್ಟೇಷನ್ ಇಂದ ಹೊರಗ್ ಬರ್ತಾರೆ. ಅವರನ್ನೆಲ್ಲ ಈ ಹೋರಾಟಗಾರರು ಕಟ್ ಮಾಡಿ ಅಂದ್ರೆ ಕತ್ತರಿಸಿ ಅವರನ್ನ ಮತ್ತೆ ಬೆಂಕಿಗೆ ಆಹುತಿಗೆ ಒಳಪಡಿಸ್ತಾರೆ. ಸೊ ಸುಮಾರು 21ರಿಂದ 22 ಜನ ಪೊಲೀಸರನ್ನ ಈ ರೀತಿಯಾಗಿ ಹಿಂಸೆಗೆ ಒಳಗಾಗಿ ಅವರನ್ನ ಸಾಯಿಸಲಾಗತ್ತೆ. ಮತ್ತೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಸುಮಾರು 276 ಜನರನ್ನ ಬಂಧನಕ್ಕೆ ಒಳಪಡಿಸಲಾಗುತ್ತೆ. ಆಮೇಲೆ 19 ಜನರನ್ನ ಗಲ್ಲಿಗೆ ಇರಿಸಲಾಗುತ್ತೆ. ಸೊ 21ರಿಂದ 22 ಜನ ಪೊಲೀಸರು ಈ ಒಂದು ಹತ್ಯಾಕಾಂಡದಲ್ಲಿ ಸಾವಿಗೆ ಈಡಾಗ್ತಾರೆ. 276 ಜನರನ್ನ ಬಂಧಿಸಲಾಗತ್ತೆ, 19 ಜನರನ್ನ ಗಲ್ಲಿಗೆ ಇರಿಸಲಾಗತ್ತೆ. ಓಕೆ, ಕ್ಲಿಯರ್ ಆಯ್ತಲ್ಲ, ನೆಕ್ಸ್ಟ್ ಹೋಗೋಣ. ಚಿತ್ತಗಂಗಾ ಶಸ್ತ್ರಕಾರ ಕಾಂಡ, ಸೊ ಇದರ ಕುರಿತಾಗಿ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ಸೊ ಇವರು ಈ ಫೋಟೋದಲ್ಲಿರುವ ಒಬ್ಬ ವ್ಯಕ್ತಿ ಸೂರ್ಯ ಸೇನ್, ಇವರನ್ನ ಮಾಸ್ಟರ್ ದ ಅಂತ ಕೂಡ ಕರೆಯಲಾಗ್ತಿತ್ತು, ಸೂರ್ಯಸೇನ್ ಅಥವಾ ಮಾಸ್ಟರ್ ದ. ಸೊ ಈ ಒಂದು ಸೂರ್ಯಸೇನ್ ಅವರ ಒಂದು ಹೆಸರು ಕೇಳಿದ್ರೇನೆ ನಾವು ಒಂದು ಚಿತ್ತಗಂಗಾ ಶಸ್ತ್ರಾಗಾರದ ಕುರಿತಾಗಿ ಈ ಒಂದು ಕಾಂಡ ನಡೆದಂತ ಒಂದು ಪ್ರಮುಖ ಘಟನೆ ನಮ್ಗೆ ನೆನಪಿಗೆ ಬರುತ್ತೆ. ಇವರನ್ನ ಮಾಸ್ಟರ್ ದ ಅಂತ ಕೂಡ ಇವರು ಫೇಮಸ್ ಆಗಿದ್ದಾರೆ. ಸೊ ಈ ಒಂದು ಚಿತ್ತಗಂಗಾ ಈ ಒಂದು ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಘಟನೆ ಆಗಿದೆ. ಇದರ ಕುರಿತಾಗಿ ಹಲವಾರು ಎಕ್ಸಾಮ್ ನಲ್ಲಿ ಕೂಡ ಆಗಾಗ ಕೇಳ್ತಿರ್ತಾರೆ. ಅದಕ್ಕಾಗಿ ಈ ಒಂದು ಘಟನೆಯ ಕುರಿತಾಗಿ ನಿಮ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈ ಒಂದು ದೇಶ ಪ್ರೇಮಿ ಆದಂತಹ ಸ್ವತಂತ್ರ ಹೋರಾಟಗಾರ ಆಗಿರುವಂತಹ ಮತ್ತೆ ಶಿಕ್ಷಕ ಆಗಿರುವಂತಹ
ಸೂರ್ಯಸೇನ್ ಈ ಒಂದು ಚಿತ್ತಗಾಂಗಾ ಶಸ್ತ್ರಾಗಾರ ಕಾಂಡಕ್ಕೆ ಪ್ರಮುಖವಾದ ಒಬ್ಬ ರೂವಾರಿ ಅಂತಾನೆ ಹೇಳ್ಬಹುದು. ಸೊ ಏನಾಯ್ತು ಅಂದ್ರೆ, ಈ ಒಂದು ಚಿತ್ತಗಾಂಗಾ ಶಸ್ತ್ರಾಗಾರ ಕಾಂಡದ ಕುರಿತಾಗಿ ಹೇಳ್ಬೇಕಂದ್ರೆ, ಭಾರತದ ಸ್ವತಂತ್ರ ಹೋರಾಟ ಚಿತ್ತಗಾಂಗಾ ಗ್ರಾಮದಿಂದಲೇ ಪ್ರಾರಂಭವಾಗಬೇಕು ಅಂತ ಈ ಒಬ್ಬ ಶಿಕ್ಷಕ ಆಗಿದ್ದಂತಹ ಸೂರ್ಯಸೇನ್ ಇವರನ್ನ ಪ್ರೀತಿಯಿಂದ ಮಾಸ್ಟರ್ ದ ಅಂತ ಕರಿತಾ ಇದ್ರು. ಸೊ ಇವರ ಏನು ಒಂದು ಮಹತ್ವಾಕಾಂಕ್ಷೆ ಇತ್ತು ಅಂದ್ರೆ, ಭಾರತದ ಒಂದು ಸ್ವತಂತ್ರ ಹೋರಾಟ ನಮ್ಮ ಒಂದು ಚಿತ್ತಗಾಂಗಾ ಗ್ರಾಮದಿಂದಲೇ ಪ್ರಾರಂಭವಾಗಬೇಕು ಅನ್ನೋದು ಇವರ ಒಂದು ಮಹತ್ವಾಕಾಂಕ್ಷೆ ಆಗಿತ್ತು. ಅದೇ ರೀತಿಯಾಗಿ ಏನ್ ಮಾಡಿದ್ರು ಅಂದ್ರೆ, ಇವರು ಶಿಕ್ಷಕರು ಆಗಿರೋದ್ರಿಂದ ಇವರು ತಮ್ಮದೇ ಆದಂತ ಒಂದು ಸಂಘಟನೆಯನ್ನ ಮಾಡಿ ಈ ಒಂದು ಚಿತ್ತಗಾಂಗಾದಲ್ಲಿ ಒಂದು ಪ್ರತಿಭಟನೆಯನ್ನ ನಡೆಸಬೇಕು ಅನ್ನೋದು ಇವರ ಒಂದು ಇಚ್ಛೆ ಆಗಿತ್ತು. ಅದಕ್ಕೋಸ್ಕರ ಇವರು ತಮ್ಮ ವಿದ್ಯಾರ್ಥಿಗಳ ಅಂದ್ರೆ ಸಣ್ಣ ಸಣ್ಣ ಮಕ್ಕಳ 14-15 ಜನರನ್ನ ಇಟ್ಕೊಂಡು ಈ ಒಂದು ಸಂಘಟನೆಯನ್ನ ಅಂದ್ರೆ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳನ್ನ ಗುಂಪು ಕೂಡಿಸಿ ಒಂದು ಸಂಘಟನೆಯನ್ನ ಮಾಡ್ತಾರೆ. ಪ್ರಥಮ ಸ್ವಾತಂತ್ರ್ಯ ಚಳುವಳಿ ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಇಲ್ಲಿಂದನೇ ಪ್ರಾರಂಭ ಆಗ್ಬೇಕು ಅಂತ ಸೂರ್ಯಸೇನ್ ಅವರು 14-15 ಜನ ಸಣ್ಣ ಮಕ್ಕಳ ಒಂದು ಗುಂಪನ್ನ ಮಾಡ್ಕೊಂಡಿರ್ತಾರೆ. ಸೊ ಇದೇ ರೀತಿಯಾಗಿ ಸೇರ್ಕೋತಾ ಪ್ರಮುಖವಾಗಿ 60 ಜನ ವಿದ್ಯಾರ್ಥಿಗಳನ್ನ ಒಳಗೊಂಡ ಒಂದು ಗುಂಪನ್ನ, ಒಂದು ಸಂಘಟನೆಯನ್ನ ಸೂರ್ಯಸೇನ್ ಅವರು ಪ್ರಾರಂಭ ಮಾಡ್ತಾರೆ. ಇದರಲ್ಲಿ ಆ ಒಂದು ಪ್ರದೇಶದ ಅಂದ್ರೆ ಚಿತ್ತಗಾಂಗಾದ ಪ್ರಮುಖವಾದ ಈ ಒಂದು ಯುವಕರು ಮತ್ತೆ ಯುವಕರು ಎಲ್ಲ ಈ ಒಂದು ಪ್ರತಿಭಟನೆಗೆ ತಮ್ಮ ಕೈಯನ್ನ ಜೋಡಿಸ್ತಾರೆ. ಸೊ ಅದೇ ರೀತಿಯಾಗಿ ಏನಾಗತ್ತೆ ಅಂದ್ರೆ, ಇದರಲ್ಲಿ ಸುಮಾರು 60 ಹೆಚ್ಚು ಜನ ಯುವಕರಾಗಿರ್ಲಿ ಅಲ್ಲಿನ ವ್ಯಕ್ತಿಗಳಾಗಿರ್ಲಿ ಅಥವಾ ವಿದ್ಯಾರ್ಥಿಗಳು ಎಲ್ಲರೂ ಸಂಘಟನೆಗೆ ಸೇರ್ತಾರೆ. ಸೊ ಪ್ರಮುಖವಾದ ವ್ಯಕ್ತಿಗಳು ಅಂದ್ರೆ ಗಣೇಶ್ ಘೋಷ್, ಅನಂತ್ ಸಿಂಹ, ನಿರ್ಮಲ್ ಸೇನ್, ಲೋಕನಾಥ್ ಬಿಲ್, ಅಂಬಿಕಾ ಚಕ್ರವರ್ತಿ, ಪ್ರೀತಿಲತಾ ವದ್ದೇದಾರ್, ಕಲ್ಪನಾ ದತ್, ಹಾಗೆ ಇವರ ಒಂದು ಮುಂದಾಳತ್ವದಲ್ಲಿ, ಈ ಪ್ರಮುಖ ವ್ಯಕ್ತಿಗಳ ಮುಂದಾಳತ್ವದಲ್ಲಿ ಸೂರ್ಯಸೇನ್ ರವರು 60 ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಅಂದ್ರೆ ಒಬ್ಬೊಬ್ಬ ನಾಯಕನಿಗೆ ಇದಿಷ್ಟು ಜವಾಬ್ದಾರಿ ಅಂತ ಎಲ್ಲ ನಾಯಕರಿಗೆ ಒಳಗೊಂಡಂತೆ ಅವರಿಗೆ ಇಷ್ಟು ಜನ ವಿದ್ಯಾರ್ಥಿಗಳನ್ನ ವಿಭಾಗಿಸಿ ಒಂದೊಂದು ರೀತಿಯ ಕರ್ತವ್ಯವನ್ನ ಅವರಿಗೆ ನೀಡಲಾಗುತ್ತೆ. ಸೊ ಪ್ರತಿ ಪಡೆಗೂ ಅಂದ್ರೆ ಒಂದೊಂದು ಪಡೆಯನ್ನ ಮಾಡ್ಕೊಂಡು ಪ್ರತಿ ಪಡೆಗೂ ಒಬ್ಬೊಬ್ಬ ಪ್ರಮುಖರನ್ನ ನಾಯಕನನ್ನಾಗಿ ಮಾಡಲಾಗತ್ತೆ. ಸೊ ಏನಾಗತ್ತೆ ಅಂದ್ರೆ, ಇವರೆಲ್ಲ ಒಂದು ಪ್ರಮುಖವಾದ ಘಟನೆಗೋಸ್ಕರ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅದು ಏನಂದ್ರೆ, ಅದು ನಡೆದದ್ದು ಪ್ರಮುಖವಾಗಿ ಈ ಒಂದು ಚಿತ್ತಗಾಂಗಾ ಶಸ್ತ್ರಾಗಾರ ಕಾಂಡ ನಡೆದದ್ದು ಪ್ರಮುಖವಾಗಿ 1930 ಏಪ್ರಿಲ್ 18 ಯಾವಾಗ 1930 ಏಪ್ರಿಲ್ 18. ಸೊ ಏನಾಗತ್ತೆ ಅಂದ್ರೆ, ಈ ಎಲ್ಲಾ ಪಡೆಗಳು ಸೂರ್ಯಸೇನ್ ಮತ್ತೆ ಪ್ರಮುಖ ವ್ಯಕ್ತಿಗಳು ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ಹಾಯ್ ಶಶಿ ಅವರೇ. ಸೊ ಸೂರ್ಯಸೇನ್ ನ ಪ್ಲಾನಿನಂತೆ ಆವತ್ತು ರಾತ್ರಿ ಅಂದ್ರೆ ಏಪ್ರಿಲ್ 18 1930 ರಾತ್ರಿ 10 ಸರಿಯಾಗಿ ಒಮ್ಮೆಲೆ ಈ ಚಿತ್ತಗಾಂಗದ ಎಲ್ಲಾ ಆಂಗ್ಲ ಕಚೇರಿಗಳು ಅಂದ್ರೆ ಬ್ರಿಟಿಷರ ಕಚೇರಿಗಳು ಎಷ್ಟು ಇರುತ್ತಲ್ಲ ಆ ಎಲ್ಲಾ ಕಚೇರಿಗಳ ಮೇಲೆ ಸಡನ್ ಆಗಿ ಇವರು ಅಂದ್ರೆ ಈ ಸೂರ್ಯಸೇನ್ ಮತ್ತೆ ಅವರ ಪಡೆಯೊಂದಿಗೆ ಅವರು ದಾಳಿಯನ್ನ ಮಾಡ್ತಾರೆ. ಸೊ ಪೂರ್ವ ಯೋಜನೆಯನ್ನ ಅಂದ್ರೆ ಮುಂಚೆನೆ ಅವರು ಪ್ಲಾನ್ ಮಾಡಿದ್ರಿಂದಾಗಿ ಗಣೇಶ್ ಘೋಷನ ತಂಡ ಅಂದ್ರೆ ಗಣೇಶ್ ಘೋಷ್ ಪ್ರಮುಖ ವ್ಯಕ್ತಿ, ಈತನ ಒಂದು ತಂಡ ಪ್ರಮುಖವಾಗಿ ಪೊಲೀಸ್ ಶಸ್ತ್ರಾಗಾರವನ್ನ ವಶಪಡಿಸಿಕೊಂಡರೆ ಲೋಕನಾಥ್ ತಂಡ ಅರೆ ಸೈನ್ಯ ಶಸ್ತ್ರಾಗಾರಕ್ಕೆ ಮುತ್ತಿಗೆ ಹಾಕ್ತಾರೆ. ಅದೇ ರೀತಿಯಾಗಿ ಅಂಬಿಕಾ ಚಕ್ರವರ್ತಿ ಹಾಗೂ ಆಕೆಯ ಜೊತೆಗಾರರು ಚಿತ್ತಗಾಂಗಾಗೆ ಕೂಡುವಂತಹ ಎಲ್ಲಾ ರೈಲು ಮಾರ್ಗಗಳನ್ನ ಭಗ್ನಗೊಳಿಸ್ತಾರೆ. ಆಮೇಲೆ ನಿರ್ಮಲ್ ಸೇನ್ ಟೆಲಿಗ್ರಾಫ್ ಸಂಪರ್ಕವನ್ನ ಅಂದ್ರೆ ಬ್ರಿಟಿಷರು ಯಾವುದೇ ರೀತಿಯಾಗಿ ಬೇರೆ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನ ಮಾಡದೇ ಇರಲಿ ಅನ್ನುವಂತ ಒಂದು ಕಾರಣಕ್ಕಾಗಿ ಎಲ್ಲಾ ರೀತಿಯ ಒಂದು ಟೆಲಿಗ್ರಾಫ್ ವ್ಯವಸ್ಥೆಗಳನ್ನ ಕಟ್ ಮಾಡಲಾಗುತ್ತೆ. ಈ ಎಲ್ಲಾ ಪ್ರಮುಖ ವ್ಯವಸ್ಥೆಗಳನ್ನ ಸರ್ವಿಸ್ಗಳನ್ನ ಕಟ್ ಮಾಡಿದ ನಂತರ ಈ ಎಲ್ಲಾ ಕಾರ್ಯಗಳ ನಂತರ ಸೂರ್ಯಸೇನನ ನಾಯಕತ್ವದಲ್ಲಿ ಪೊಲೀಸ್ ಶಸ್ತ್ರಾಗಾರದ ಮುಂದೆ ಎಲ್ಲರೂ ಸೇರಿ ಈ ಒಂದು ಅಲ್ಲಿ ಭಾರತದ ಬಾವುಟವನ್ನ ಹಾರಿಸ್ತಾರೆ. ಅದೇ ರೀತಿಯಾಗಿ ವಂದೇ ಮಾತರಂ ಅಂತ ಹೇಳುವ ಮೂಲಕ ಚಿತ್ತಗಾಂಗಾ ಸ್ವತಂತ್ರ ಅಂತ ಅವರು ಘೋಷಣೆ ಮಾಡಿಬಿಡ್ತಾರೆ. ಸೊ ಆಮೇಲೆ ಏನಾಗತ್ತೆ ಅಂದ್ರೆ, ಈ ಎಲ್ಲಾ ಘೋಷಣೆ ಮಾಡಿದ ನಂತರ ಅಲ್ಲಿ ಈ ಚಿತ್ತಗಾಂಗಾ ಗ್ರಾಮವನ್ನು ಸ್ವತಂತ್ರಗೊಳಿಸಿದ ನಂತರ ಈ ಎಲ್ಲಾ ಪಡೆಗಳು ಚಿತ್ತಗಾಂಗಾದ ಪರ್ವತ ಶ್ರೇಣಿಗಳಲ್ಲಿ ಹೋಗಿ ಕ್ರಾಂತಿಕಾರಿಗಳು ಅಡಗಿಕೊಳ್ತಾರೆ. ಆದ್ರೆ ಈ ಬ್ರಿಟಿಷರು ಹೆಚ್ಚಿನ ಪಡೆಗಳನ್ನ ಅಂದ್ರೆ ಹೆಚ್ಚಿನ ಸೈನಿಕರನ್ನ ಕರ್ಕೊಂಡು ಬಂದು ಇಡೀ ಪರ್ವತವನ್ನ ಎಲ್ಲಾ ಕಡೆಯಿಂದ ಸುತ್ತುವರೆದು ಅಲ್ಲಿ ದೊರೆತಂತ ಎಲ್ಲಾ ಪ್ರಮುಖ ವ್ಯಕ್ತಿಗಳನ್ನ, ಸಣ್ಣ ಸಣ್ಣ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ
ಅವರ ವಯಸ್ಸನ್ನ ನೋಡದೆ ಕೂಡ ಅವರ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾರೆ. ಸುಮಾರು 80ಕ್ಕಿಂತ ಹೆಚ್ಚು ಜನ ಬ್ರಿಟಿಷ್ ಅಧಿಕಾರಿಗಳು ಬಂದು ಈ ಮಕ್ಕಳ ಮೇಲೆ ಎಲ್ಲರ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾರೆ. ಸುಮಾರು 12ಕ್ಕಿಂತ ಹೆಚ್ಚು ಹೋರಾಟಗಾರರು ಈ ಒಂದು ಸಂದರ್ಭದಲ್ಲಿ ಗುಂಡೇಟಿಗೆ ಬಲಿಯಾಗ್ತಾರೆ. ಆಮೇಲೆ ಏನಾಗ್ತಾರೆ, ಕೆಲವರು ಕಲ್ಕತ್ತಾಗೆ ಓಡೋಗ್ತಾರೆ, ಸೂರ್ಯ ಸೇನಾ ಮಾತ್ರ ಅದೇ ಊರಿನಲ್ಲಿ ವೇಷ ಮರೆಸ್ಕೊಂಡು ಇರ್ತಾನೆ. ಆದ್ರೆ ಇದನ್ನ ಏನಾಗತ್ತೆ ಅಂದ್ರೆ, ನೇತ್ರಸೇನಾ ಅನ್ನುವಂತ ಒಬ್ಬ ದೇಶ ದ್ರೋಹಿಯಿಂದಾಗಿ ಈ ಒಂದು ಸೂರ್ಯ ಸೇನಾ ಇರುವಂತ ಒಂದು ವೇಷ ಮರೆಸಿಕೊಂಡಿದ್ದರ ಬಗ್ಗೆ ಆತನಿಗೆ ಗೊತ್ತಾಗತ್ತೆ. ನೇತ್ರಸೇನಾ ಹೋಗಿ ಬ್ರಿಟಿಷ್ ಅಧಿಕಾರಿಗಳಿಗೆ ಸೂರ್ಯ ಸೇನಾನ ಕುರಿತಾಗಿ ಆತ ಮಾಹಿತಿಯನ್ನ ನೀಡ್ತಾನೆ. ಸೊ ಇದರಿಂದಾಗಿ ಸೂರ್ಯ ಸೇನಾ ಕೂಡ ಆತನನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸ್ತಾರೆ. ಮತ್ತೆ ಒಂದು ದೇಶ ದ್ರೋಹವನ್ನ ಅಂದ್ರೆ ಬ್ರಿಟಿಷರ ವಿರುದ್ಧ ಸಂಚು ಹಾಕಿದ್ದಕ್ಕಾಗಿ ಸೂರ್ಯ ಸೇನಾನ ವಿರುದ್ಧ ವಿಚಾರಣೆಯನ್ನ ನಡೆಸಿದ ನಂತರ ಅವನಿಗೆ ತಾರಕೇಶ್ವರ ದಸ್ತಿದಾರ ಅಂತ ಗಲ್ಲು ಶಿಕ್ಷೆಗೆ ಪ್ರಕಟಿಸಿ ಜನವರಿ 12ನೇ ತಾರೀಕಿನಂದು ಸೂರ್ಯಸೇನಾ ಅವರನ್ನ ನೇಣಿಗೆ ಹಾಕಲಾಗುತ್ತೆ. ಆದ್ರೆ ಚಿತ್ರಗಂಗಾ ಮಾತ್ರ ಸ್ವತಂತ್ರವಾಗಿ ಘೋಷಿಸಿಕೊಂಡಂತಹ ಪ್ರಮುಖ ನಗರ ಆಗತ್ತೆ, ಅಂದ್ರೆ ಗ್ರಾಮ ಆಗತ್ತೆ. ಇದು ಪ್ರಮುಖವಾಗಿ ಇದು ಬಾಂಗ್ಲಾದೇಶ ಮೊದಲು ಇದು ಪಾರ್ಟಿಷನ್ ಆದ್ಮೇಲೆ ಇದು ಬಾಂಗ್ಲಾದೇಶ್ಗೆ ಹೋಗಿದ್ದ ಯಾವುದು ಚಿತ್ರಗಂಗಾ. ಸೊ ಅದಕ್ಕಾಗಿ ಇದರ ಕುರಿತಾಗಿ ಹೆಚ್ಚಿನ ಪ್ರಸ್ತಾಪಗಳನ್ನ ನಾವು ಕೇಳಿರೋದೇ ಇಲ್ಲ. ಇವಾಗ ಪಾರ್ಟಿಷನ್ ಆದ್ಮೇಲೆ ಅದು ಬಾಂಗ್ಲಾದೇಶಕ್ಕೆ ಹೋಗಿರುವಂತ ಚಿತ್ತಗಂಗಾ ಗ್ರಾಮ ಆಗಿದೆ. ಸೊ ಇವತ್ತು ಚಿತ್ತಗಂಗಾ ಶಸ್ತ್ರಾಗಾರ ಕಾಂಡದ ಕುರಿತಾಗಿ ಮಾಹಿತಿ ಹೇಳಿದ್ದೀನಿ, ಅರ್ಥ ಆಯ್ತಲ್ಲ? ಓಕೆ, ಸೊ ಅರ್ಥ ಆದ್ರೆ ಸಾಕು. ಬೋರ್ ಆಗ್ತಿದ್ಯಾ ಅಂದ್ರೆ ನಾನ್ ಹೇಳ್ತಿರೋದು ಅರ್ಥ ಆಗ್ತಿದ್ಯಾ ಅಥವಾ ಬೋರ್ ಆಗ್ತಿದ್ಯಾ? ಓಕೆ ಅರ್ಜುನ್ ಅವರೇ, ನೀವೊಬ್ಬರೇ ಹೇಳ್ತಿದ್ದೀರ, ಬೇರೆಯವ್ರು ಯಾರು ಹೇಳ್ತಿಲ್ಲ. ಓಕೆ ನೆಕ್ಸ್ಟ್ ನೋಡಿ. ಹಾಯ್ ಸಂದೀಪ್ ಅವರೇ. ಸೊ ಈಸೂರು ದುರಂತದ ಕುರಿತಾಗಿ ಹೇಳ್ತಾ ಇದ್ದೀನಿ. ಸೊ 1942ರ ಸೆಪ್ಟೆಂಬರ್ 26ರಲ್ಲಿ ನಡೆದಂತಹ ಈಸೂರು ದುರಂತದ ಕುರಿತಾಗಿ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಮತ್ತೆ ಕೊಡ್ತಾ ಇದ್ದೀನಿ. ಸೊ ಎಷ್ಟಾಗತ್ತೋ ಅಷ್ಟನ್ನ ನಾನು ಪ್ರೊವೈಡ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀನಿ. ಸೊ ಈಸೂರು ದುರಂತ ಕೂಡ ಇದರ ಕುರಿತಾಗಿ ಕೂಡ ಹಲವಾರು ಬಾರಿ ಪ್ರಶ್ನೆಗಳು ಬರ್ತಾ ಇರುತ್ತೆ. ಆದ್ರೆ ನಮಗೂ ಕೂಡ ಈ ಒಂದು ದುರಂತದ ಕುರಿತಾಗಿ ಮಾಹಿತಿ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ಸಂಕ್ಷಿಪ್ತವಾಗಿ ಇದನ್ನ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈಸೂರು ಬರೋದು ಎಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಗ್ರಾಮದ ಕುಮುದಿನಿ ನದಿಯ ದಂಡೆ ಮೇಲಿರುವ ಒಂದು ಗ್ರಾಮ ಹಳ್ಳಿ, ಒಂದು ಸಣ್ಣ ಹಳ್ಳಿ ಅಂತಾನೆ ಹೇಳ್ಬೋದು, ಅದು ಈಸೂರು ಆಗಿದೆ. ಆದರೆ ಈ ಗ್ರಾಮ ಭಾರತದ ಸ್ವತಂತ್ರವನ್ನ ಘೋಷಿಸಿಕೊಂಡಂತಹ ಅಂದ್ರೆ ಸ್ವತಂತ್ರ ಗ್ರಾಮ ಅಂತ ಘೋಷಿಸಿಕೊಂಡಂತಹ ಮೊದಲ ಗ್ರಾಮ ಯಾವುದು ಅಂದ್ರೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಯಾವುದು ಅಂದ್ರೆ ಈಸೂರು ಆಗಿದೆ. ಸೊ ಈಸೂರಿನಲ್ಲಿ ಏನಾಯ್ತು 1942 ಸೆಪ್ಟೆಂಬರ್ 26ನೇ ತಾರೀಕು ಏನಾಯ್ತು ಅನ್ನೋದನ್ನ ಹೇಳ್ಬೇಕಂದ್ರೆ, ಸೊ ಈ ಒಂದು ಈಸೂರು ಗ್ರಾಮ ಪ್ರಮುಖವಾಗಿ ಗಾಂಧೀಜಿಯವರು ಕರೆಗೆ ಓಗೊಟ್ಟು ಸ್ವತಂತ್ರ ಚಳುವಳಿಯಲ್ಲಿ ವಹಿಸಿಕೊಂಡಂತಹ ಪ್ರಮುಖ ಗ್ರಾಮ ಯಾವುದು ಅಂದ್ರೆ ಈಸೂರು ಗ್ರಾಮವಾಗಿದೆ. ಈಸೂರು ಗ್ರಾಮ ಅಥವಾ ಹಳ್ಳಿ, ಇದು ಗಾಂಧೀಜಿಯವರು ಎಲ್ಲರೂ ಸ್ವತಂತ್ರ ಹೋರಾಟದಲ್ಲಿ ಅಹಿಂಸಾತ್ಮಕವಾಗಿ ಭಾಗಿಯನ್ನ ವಹಿಸಬೇಕು ಅಂತ ಕರೆ ನೀಡಿದಾಗ ಈ ಗ್ರಾಮದ ಪ್ರಮುಖ ಹೋರಾಟಗಾರರು, ಈ ಗ್ರಾಮದ ಜನತೆ ಈ ಒಂದು ಗಾಂಧೀಜಿಯವರ ಕರೆಗೆ ಓಗೊಟ್ಟು ಸ್ವತಂತ್ರ ಚಳುವಳಿಯಲ್ಲಿ ಇವರು ಭಾಗವಹಿಸಿದ್ರು. ಸೊ ಏನಾಯ್ತು ಅಂದ್ರೆ, ಚಲೇಜಾವ್ ಚಳುವಳಿಯಲ್ಲಿ ಅಂದ್ರೆ ಭಾರತ ಬಿಟ್ಟು ತೊಲಗಿ ಅಥವಾ ಚಲೇಜಾವ್ ಚಳುವಳಿಯಲ್ಲಿ ಪ್ರಭಾವಿತರಾದ ಈ ಗ್ರಾಮದ ಯುವಕರೆಲ್ಲರೂ ಗಾಂಧಿ ಟೋಪಿ ಧರಿಸಿ, ಅಂದ್ರೆ ಈ ಒಂದು ಗಾಂಧೀಜಿಯವರ ಒಂದು ಮಾಡಿದಂತ ಒಂದು ಕಾರ್ಯಗಳಿಗೆ ಪ್ರಭಾವಿತರಾಗಿ, ಅದೇ ರೀತಿಯಾಗಿ ಚಲೇಜಾವ್ ಚಳುವಳಿಯಿಂದಾಗಿ ಅಂದ್ರೆ ಭಾರತ ಬಿಟ್ಟು ತೊಲಗಿ ಈ ಒಂದು ಚಳುವಳಿಯಿಂದಾಗಿ ಇವರೆಲ್ಲರೂ ಪ್ರಭಾವಿತರಾಗಿ, ಅಂದ್ರೆ ಈಸೂರು ಗ್ರಾಮದ ಎಲ್ಲಾ ಯುವಕರು ಪ್ರಭಾವಿತರಾಗಿ ಈ ಒಂದು ಗಾಂಧಿ ಟೋಪಿಯನ್ನ ಧರಿಸಿ, ಚಲೇಜಾವ್ ಚಳುವಳಿಗೆ ಪ್ರಭಾವಿತರಾಗಿ ಗಾಂಧೀಜಿಯಂತೆ ಅವರ ಒಂದು ಗಾಂಧಿ ಟೋಪಿಯನ್ನ ಧರಿಸಿ ರಾಷ್ಟ್ರ ಧ್ವಜವನ್ನ ಹಿಡಿದು ಸಭೆಗಳನ್ನ ಅವರು ನಡೆಸಿದ್ರು. ಯಾರು? ಅಲ್ಲಿನ ಯುವಕರು ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಗಾಂಧಿ ಟೋಪಿಯನ್ನ ಧರಿಸಿಕೊಂಡು ಧ್ವಜವನ್ನ ಹಿಡ್ಕೊಂಡು ಈ ಒಂದು ಸಭೆಯನ್ನ ನಡೆಸ್ತಾರೆ. 1942ರ ಸೆಪ್ಟೆಂಬರ್ 25ರಂದು ಈ ಗ್ರಾಮದ ಜನರು ತಮ್ಮ ಗ್ರಾಮವು ಸ್ವತಂತ್ರವೆಂದು ಘೋಷಿಸಿ ವೀರಭದ್ರನ ದೇವಾಲಯದ ಮೇಲೆ
ಅಂದ್ರೆ ಈಸೂರಿನಲ್ಲಿ ಇರುವಂತಹ ವೀರಭದ್ರ ದೇವಾಲಯದ ಮೇಲೆ ಈ ಗ್ರಾಮದ ಜನರು ಧ್ವಜವನ್ನ ಹಿಡ್ಕೊಂಡು ಈ ನಮ್ಮ ಗ್ರಾಮ ಈಸೂರು ಸ್ವತಂತ್ರವಾಗಿದೆ ಅಂತ ಘೋಷಿಸಿಕೊಂಡು ಅಲ್ಲಿ ಇರುವಂತಹ ವೀರಭದ್ರ ದೇವಾಲಯದ ಮೇಲೆ ರಾಷ್ಟ್ರ ಧ್ವಜವನ್ನ ಹಾರಿಸಿದ್ರು. ಸೊ ಈ ಒಂದು ಸಂದರ್ಭದಲ್ಲಿ ಪಟೇಲ ಮತ್ತು ಶಾನುಭೋಗರ ದಫ್ತರುಗಳು ಕಿತ್ತುಕೊಂಡು ಸುಟ್ಟು ಹಾಕಿದ್ರು ಈ ಒಂದು ಗ್ರಾಮದಲ್ಲಿ ಇರುವಂತಹ ದಫೇದಾರ ಮತ್ತು ಅಂದ್ರೆ ಬ್ರಿಟಿಷರ ದಫೇದಾರ ಶಾನುಭೋಗರ ಎಲ್ಲ ಒಂದು ಪ್ರಮುಖ ಕಚೇರಿಗಳನ್ನ ಈ ರೀತಿ ಘೋಷಿಸಿಕೊಂಡು ದೇವಾಲಯದ ಮೇಲೆ ಫ್ಲಾಗ್ ಅನ್ನ ಹಾರಿಸುವ ಮೂಲಕ ಈ ಕಚೇರಿಗಳನ್ನ ಸುಟ್ಟು ಹಾಕಲಾಯಿತು. ಈ ಘಟನೆ ಘಟಿಸಿದ 3 ದಿನಗಳ ನಂತರ ಒಬ್ಬ ಅಮಲ್ದಾರ ಮತ್ತು ಒಬ್ಬ ಪೊಲೀಸ್ ಅಧಿಕಾರಿ ಪೊಲೀಸರೊಂದಿಗೆ ಬಂದು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರ ಮೇಲೆ ಗುಂಡು ಹಾರಿಸಲಾಯಿತು. ಅಂದ್ರೆ ಈ ಒಂದು ಘಟನೆ ಅಂದ್ರೆ ಈ ಒಂದು ಗ್ರಾಮ ಸ್ವತಂತ್ರವಾಗಿದೆ ಅಂತ ಘೋಷಿಸಿಕೊಂಡು ಈ ಒಂದು ಫ್ಲಾಗ್ ಅನ್ನ ಆ ಒಂದು ದೇವಸ್ಥಾನದ ಮೇಲೆ ಹಾರಿಸಿದ ನಂತರ 3 ದಿನ ಆದ್ಮೇಲೆ ಈ ಒಂದು ಪೊಲೀಸರು ಬಂದು 3 ಜನ ಗ್ರಾಮಸ್ಥರನ್ನ ಕೊಂದು ಹಾಕಿದ್ರು. ಗುಂಡಿನ ಏಟಿಗೆ ಕೊಂದು ಹಾಕಲಾಯಿತು. ಸೊ ಈ ಘಟನೆಯಿಂದ ಕ್ರೋಧಗೊಂಡ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ದಂಗೆ ಎದ್ದರು. ಈ ಗಲಭೆಯಿಂದ ಪೊಲೀಸ್ ಅಧಿಕಾರಿಗಳು ಮರಣ ಹೊಂದ್ತಾರೆ. ಅಂದ್ರೆ ಇಬ್ಬರ ನಡುವೆ ಒಂದು ಹೋರಾಟ ಅಂದ್ರೆ ಗಲಭೆ ನಡೆಯುತ್ತೆ. ಈ 3 ಜನರನ್ನ ಕೊಂದಿದ್ದಕ್ಕಾಗಿ ಆ ಗ್ರಾಮದ ಜನರೊಂದಿಗೆ ಮತ್ತೆ ಪೊಲೀಸರೊಂದಿಗೆ ಈ ಒಂದು ಗಲಭೆ ನಡೆಯುತ್ತೆ. ಮತ್ತೆ ಇದರಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಸಾವನ್ನ ಅಪ್ತಾರೆ. ಈ ಸುದ್ದಿ ಕೇಳಿದಂತಹ ಸರ್ಕಾರವು ಈಸೂರು ಗ್ರಾಮಕ್ಕೆ ಸೈನ್ಯ ಮತ್ತು ಪೊಲೀಸ್ ಪಡೆಯನ್ನ ಕಳಿಸಿತು. ಇದರಿಂದ ಅಂದ್ರೆ ಈ ರೀತಿ ಪೊಲೀಸರನ್ನ ಹತ್ಯೆ ಮಾಡಿದ್ರಿಂದಾಗಿ ಬ್ರಿಟಿಷರಿಗೆ ಈ ಒಂದು ಸುದ್ದಿ ತಿಳಿಯುತ್ತೆ. ಅದಕ್ಕಾಗಿ ಒಂದು ಪೊಲೀಸ್ ಪಡೆಯನ್ನ ಈಸೂರು ಗ್ರಾಮಕ್ಕೆ ಸೈನ್ಯವನ್ನ ಮತ್ತೆ ಪೊಲೀಸ್ ಪಡೆಯನ್ನ ಕಳಿಸಲಾಗುತ್ತೆ. ಈ ಸೈನ್ಯ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಇರುವಂತಹ ಗ್ರಾಮಸ್ಥರ ಮೇಲೆ ಚಿತ್ರಹಿಂಸೆಯನ್ನ ಮಾಡ್ಲಿಕ್ಕೆ ಅಂದ್ರೆ ಮುಗ್ಧ ಜನರ ಮೇಲೆ ಚಿತ್ರಹಿಂಸೆಯನ್ನ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅದೇ ರೀತಿಯಾಗಿ ಈ ಒಂದು ಸೈನ್ಯ ಬಂದು 41 ಜನರನ್ನ ಗುಂಡು ಹಾರಿ ಅಂದ್ರೆ ಕೆಲವರನ್ನ ಗುಂಡು ಹಾರಿಸಿ ಮತ್ತೆ ಕೆಲವರನ್ನ ಬಂಧನಕ್ಕೆ ಒಳಪಡಿಸುತ್ತೆ. ಸೊ ದಂಗೆಗೆ ಕಾರಣರಾದ ಮೇಲೆ ನ್ಯಾಯಾಲಯದಲ್ಲಿ ಅಂದ್ರೆ ಯಾರ್ಯಾರು ದಂಗೆಯನ್ನ ನಡೆಸಿದ್ರಲ್ಲ ಅವರ ಮೇಲೆ ನ್ಯಾಯಾಲಯದಲ್ಲಿ ಮೊಕದ್ದಮೆಗಳನ್ನ ಹೂಡಲಾಯಿತು. ಸೊ 1943 ಜನವರಿ 9ನೇ ತಾರೀಕು ಮೈಸೂರು ಉಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಈ ಒಂದು ದಂಗೆಗೆ ಕಾರಣರಾದಂತಹ ಗುರಪ್ಪ, ಮಲ್ಲಪ್ಪ, ಹಾಲಪ್ಪ, ಸೂರ್ಯನಾರಾಯಣಾಚಾರ್ಯ ಮತ್ತು ಶಂಕರಪ್ಪ ಎಂಬ 5 ಜನ ವ್ಯಕ್ತಿಗಳನ್ನ ಮರಣ ದಂಡನೆ ಶಿಕ್ಷೆಯನ್ನ ಮೈಸೂರು ಉಚ್ಚ ನ್ಯಾಯಾಲಯ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸುತ್ತೆ. ಸೊ ಇದರಲ್ಲಿ ಸಿದ್ದಮ್ಮ, ಹಾಲಮ್ಮ, ಪಾರ್ವತಮ್ಮ ಎಂದು 5 ಜನರಿಗೆ ಜೀವಾವಧಿ ಗಡಿಪಾರು ಶಿಕ್ಷೆಯನ್ನ ಕೂಡ ನೀಡಲಾಗುತ್ತೆ. ಸೊ ಆಮೇಲೆ 1946 ಜೀವಾವಧಿ ಶಿಕ್ಷೆಗೆ ಗುರಿಯಾದಂತಹ 3 ಮಹಿಳೆಯರನ್ನ ಬಿಡುಗಡೆ ಮಾಡಲಾಯಿತು. ಸೊ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಈಸೂರು ತುಂಬಾನೇ ಒಂದು ಪ್ರಥಮ ಬಾರಿಗೆ ಸ್ವತಂತ್ರ ಆದಂತಹ ಗ್ರಾಮ ಅಂತಾನೆ ಅದು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಅಂದ್ರೆ ಗ್ರಾಮದ ಜನ ಒಮ್ಮೆಗೊಮ್ಮೆಗೆ ಪ್ರತಿಭಟನೆ ಎದ್ದು ಧ್ವಜವನ್ನ ಹಿಡ್ಕೊಂಡು ತಮ್ಮ ದೇವಾಲಯದ ಮೇಲೆ ಹಾರಿಸುವ ಮೂಲಕ ಈ ಧ್ವಜಾರೋಹಣ ಮಾಡುವ ಮೂಲಕ ತಾವು ಸ್ವತಂತ್ರರನ್ನ ಘೋಷಿಸಿಕೊಂಡ ಒಂದು ಪ್ರಮುಖವಾದ ಅಂಶ ನಡೀತು. ಆದ್ರೆ ಅದರ ನಂತರ ಹಲವಾರು ಪ್ರಾಣಗಳು ತಮ್ಮ ಪ್ರಾಣವನ್ನ ಕಳ್ಕೋಬೇಕಾಯ್ತು. ಸೊ ಈಸೂರು ಚಳವಳಿ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ಗ್ರಾಮದ ಈಸೂರನ್ನ 1942 ಸೆಪ್ಟೆಂಬರ್ 25 ಸ್ವತಂತ್ರ ಗ್ರಾಮ, ಸೊ ಇದು ಸಾರಿ 25 ಆಗ್ಬೇಕಾಗಿತ್ತು, ಸೊ ಸ್ವತಂತ್ರ ಗ್ರಾಮ ಅಂತ ಇದನ್ನ ಘೋಷಣೆ ಮಾಡಲಾಯಿತು. ಸೊ ಇದು ನಮ್ಮ ಕರ್ನಾಟಕದ ಒಂದು ಇತಿಹಾಸದಲ್ಲಿ ಪ್ರಥಮ ಒಂದು ಗ್ರಾಮ ಸ್ವತಂತ್ರ ಅನ್ಸ್ಕೊಂಡಿದ್ದು ಯಾವುದು, ಈಸೂರು. ಸೊ ಇದೇ ಒಂದು ಈಸೂರು ದುರಂತ ಆಗಿದೆ. ಸಂಕ್ಷಿಪ್ತವಾಗಿ ಹೇಳಿದ್ದೀನಿ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಗ್ರಾಮದ ಕುಮುದಿನಿ ನದಿಯ ದಂಡೆ ಮೇಲೆ ಇರುವಂತಹ ಈಸೂರು. ಸೊ ಈಸೂರು ದುರಂತದಲ್ಲಿ ಈ ರೀತಿಯಾಗಿ ಊರಿನ ಜನರು, ಯುವಕರು ಎಲ್ಲರೂ ಗಾಂಧಿ ಟೋಪಿಯನ್ನ ಧರಿಸ್ಕೊಂಡು ಈ ಒಂದು ಧ್ವಜವನ್ನ ಹಿಡ್ಕೊಂಡು ಅಲ್ಲಿ ಇರುವಂತಹ ಒಂದು ದೇವಸ್ಥಾನದ ಮೇಲೆ ಈ ಧ್ವಜವನ್ನ ಹಾರಿಸುವ ಮೂಲಕ ಸ್ವತಂತ್ರ ಘೋಷಿಸಿಕೊಂಡಂತಹ ಪ್ರಥಮ ಗ್ರಾಮ ಹಳ್ಳಿ ಯಾವುದು ಅಂದ್ರೆ ಈಸೂರು ಆಗಿದೆ. ಓಕೆ, ಇವಾಗ ಕೆಲವು ಸ್ವಲ್ಪ ಇದು ಜನವರಿಯಿಂದ ಆಗಸ್ಟ್ ತಿಂಗಳವರೆಗಿನ ಪ್ರಮುಖವಾದ ನೇಮಕಾತಿ ಕುರಿತಾಗಿ ಇವತ್ತು ನಾಳೆ ಹೇಳ್ತೀನಿ, ಇವತ್ತು ಅರ್ಧ ಹೇಳ್ತೀನಿ. ಸೊ ಹೊಸ ಕೇಂದ್ರ ಗೃಹ ಕಾರ್ಯದರ್ಶಿಯಾಗಿ ಅಜಯ್ ಕುಮಾರ್ ಭಲ್ಲಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಸೊ ಅವರು ಹೊಸ ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿ ನೇಮಕಗೊಂಡ ರಾಜೀವ್ ಗೌಬಾ ಅವರ ಸ್ಥಾನಕ್ಕೆ ಇವರನ್ನ ನೇಮಕ ಮಾಡಲಾಗಿದೆ. ಸೊ ಹೊಸ ರಕ್ಷಣಾ ಕಾರ್ಯದರ್ಶಿಯಾಗಿ ಅಜಯ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಅವರ ಸಂಜಯ್ ಮಿತ್ರಾ ಅವರು ಕಾರ್ಯ ಅಂದ್ರೆ ಅಧಿಕಾರಾವಧಿ ಮುಗಿದ ನಂತರ ಈ ಒಂದು ಹೊಸ ರಕ್ಷಣಾ ಕಾರ್ಯದರ್ಶಿಯಾಗಿ ಅಜಯ್ ಕುಮಾರ್ ಅವರು ನೇಮಕಗೊಂಡಿದ್ದಾರೆ. ಹೊಸ ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿ ರಾಜೀವ್ ಗೌಬಾ ಅವರು ನೇಮಕ ಆಗಿದ್ದಾರೆ.
ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯ ಹೊಸ ಕಾರ್ಯದರ್ಶಿ ಯಾರು ಅಂದ್ರೆ ಗುರುಪ್ರಸಾದ್ ಮೊಹಪಾತ್ ಅವರು. ಅದೇ ರೀತಿಯಾಗಿ ಹೊಸ ನಿಯಂತ್ರಕ ಜನರಲ್ ಆಫ್ ಅಕೌಂಟ್ಸ್ ಯಾರು ಅಂದ್ರೆ ಗಿರಿರಾಜ್ ಪ್ರಸಾದ್ ಗುಪ್ತಾ. ಭಾರತೀಯ ಕೋಸ್ಟ್ ಗಾರ್ಡ್ ನ ಹೊಸ ಮಹಾನಿರ್ದೇಶಕ ಯಾರು ಅಂದ್ರೆ ನಟರಾಜನ್. ಸೊ ಇವರು ಭಾರತದ ಕರಾವಳಿ ಭದ್ರತಾ ಪಡೆಯ 23ನೇ ಮುಖ್ಯಸ್ಥರಾಗಿ ಈ ಒಂದು ನಟರಾಜನ್ ಈ ಒಂದು ಸ್ಥಾನವನ್ನ ಅಲಂಕರಿಸಿದ್ದಾರೆ. ಅದೇ ರೀತಿಯಾಗಿ ಮಣಿಪುರದ ಹೊಸ ರಾಜ್ಯಪಾಲರು ಪದ್ಮನಾಭ್ ಬಾಲಕೃಷ್ಣ ಆಚಾರ್ಯಸ್ ಅವರು ಮಣಿಪುರದ ಹೊಸ ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದಾರೆ. ಅಮಿತಾಬ್ ಕಾಂತ್ ಅವರು ನೀತಿ ಆಯೋಗದ ಸಿಇಒ ಆಗಿ 2 ವರ್ಷಗಳ ವಿಸ್ತರಣೆಯನ್ನ ಪಡ್ಕೋತಾರೆ. ಸೊ ಅಮಿತಾಬ್ ಕಾಂತ್ ಅವರ ಅಧಿಕಾರಾವಧಿಯನ್ನ ನೀತಿ ಆಯೋಗ ಸಿಇಒ ಆಗಿ 2019 ಜೂನ್ 30ರಿಂದ ಅದು ಇತ್ತು. ಓಕೆ, ಜೂನ್ 30ರವರೆಗೆ ಅವರ ಒಂದು ಅಧಿಕಾರಾವಧಿ ಇತ್ತು. ಆದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡುವ ಮೂಲಕ, ಅಂದ್ರೆ ಇನ್ನೂ 2 ವರ್ಷಗಳ ಎಕ್ಸ್ಟೆಂಡ್ ಮಾಡುವ ಮೂಲಕ ಅಮಿತಾಬ್ ಕಾಂತ್ ರವರನ್ನ ನೀತಿ ಆಯೋಗದ ಸಿಇಒ ಸ್ಥಾನಕ್ಕೆ ಇನ್ನೂ ಒಂದು 2 ವರ್ಷದ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ. ಸೊ ಇದರ ಮೂಲಕ 2021ರವರೆಗೆ ಅವರು ಕಾರ್ಯವನ್ನ ನಿರ್ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ರಾ ಸಂಸ್ಥೆ ಇರುತ್ತಲ್ಲ, ಅಂದ್ರೆ ಬೇರೆ ದೇಶಗಳ ಕುರಿತಾಗಿ ಯಾವುದೇ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿರ್ಲಿ ಅಥವಾ ಆ ಒಂದು ದೇಶದ ಕುರಿತಾಗಿ ಯಾವುದೇ ಒಂದು ಮಾಹಿತಿಯನ್ನ ಸಂಗ್ರಹಿಸಿ ನಮ್ಮ ಭಾರತಕ್ಕೆ ಕಳಿಸುವಂತ ಒಂದು ರಾ ಈ ಒಂದು ಸಂಸ್ಥೆಯ ಹೊಸ ಮುಖ್ಯಸ್ಥರಾಗಿ ಸಮಂತ್ ಗೋಯಲ್ ರವರು ನೇಮಕವಾಗಿದ್ದಾರೆ. ಅದೇ ರೀತಿಯಾಗಿ ಗುಪ್ತಚರ ವಿಭಾಗದ ಹೊಸ ಮುಖ್ಯಸ್ಥ ಅಂದ್ರೆ ಅರವಿಂದ್ ಕುಮಾರ್ ಅವರು. ಮತ್ತೆ FIEO ಇದರ ಮುಖ್ಯಸ್ಥರಾಗಿ ರಫ್ತುದಾರರ ಸಂಸ್ಥೆ ಫೆಡರೇಷನ್ ಅಂದ್ರೆ FIEO ಇದರ ಫುಲ್ ಫಾರ್ಮ್, ರಫ್ತುದಾರರ ಸಂಸ್ಥೆ ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಇದರ ಹೊಸ ಅಧ್ಯಕ್ಷರಾಗಿ ಶರತ್ ಕುಮಾರ್ ಸರಫ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ನ್ಯಾಯಮೂರ್ತಿ ಪ್ರಸಂತ್ ಕುಮಾರ್ ಸೈಕಿಯಾ, ಇವರು ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ಪ್ರಸಂತ್ ಕುಮಾರ್ ಸೈಕಿಯಾ ಅವರನ್ನ ಅರುಣಾಚಲ್ ಪ್ರದೇಶದ ಲೋಕಾಯುಕ್ತ ಅಧ್ಯಕ್ಷರನ್ನಾಗಿ ಪ್ರಮಾಣ ವಚನವನ್ನ ಅವರು ಸ್ವೀಕರಿಸಿದ್ದಾರೆ. ಮತ್ತೆ ಎಲ್ಲರಿಗೂ ತಿಳಿದಿರುವ ಹಾಗೆ 17ನೇ ಲೋಕಸಭಾ ಸ್ಪೀಕರ್ ಆಗಿ ರಾಜಸ್ಥಾನದ ಕೋಟಾದ ಸಂಸದ ಆಗಿರುವಂತಹ ಓಂ ಬಿರ್ಲಾ ಅವರು ನೇಮಕವನ್ನ ಪಡ್ಕೊಂಡಿದ್ದಾರೆ. ದೆಹಲಿ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿ ಧೀರುಭಾಯ್ ನಾರಾಯಣ್ ಭಾಯ್ ಪಟೇಲ್ ಅವರು ನೇಮಕಗೊಂಡಿದ್ದಾರೆ. ಹೊಸ ನಟನೆ ಅಂದ್ರೆ ಸಾರಿ ನ್ಯೂ ಆಕ್ಟಿಂಗ್ ಸೆಂಟ್ರಲ್ ವಿಜಿಲಿಯನ್ಸ್ ಕಮಿಷನರ್ ಆಗಿ ಶರತ್ ಕುಮಾರ್ ಅವರು ನೇಮಕ ಆಗಿದ್ದಾರೆ. ಭಾರತದ ಹೊಸ ಮುಖ್ಯಸ್ಥರು ಹವಾಮಾನ ಇಲಾಖೆ ಯಾರು ಅಂದ್ರೆ ಮೃತ್ಯುಂಜಯ್ ಮೊಹಪಾತ್ರ. ಸೊ ಇವರು ಮೃತ್ಯುಂಜಯ್ ಮೊಹಪಾತ್ರ ಅವರು ಪ್ರಮುಖವಾಗಿ ಒಬ್ಬ ಖ್ಯಾತ ವಿಜ್ಞಾನಿ ಮತ್ತು ಈ ಒಂದು ಚಂಡಮಾರುತದ ಎಚ್ಚರಿಕೆಯ ತಜ್ಞ ಕೂಡ ಇವರು ಆಗಿದ್ದಾರೆ. ಯಾರು ಅಂದ್ರೆ ಮೃತ್ಯುಂಜಯ್ ಮೊಹಪಾತ್ರ ಅವರು. ಅದೇ ರೀತಿಯಾಗಿ ಪ್ರಧಾನ ಮಂತ್ರಿ ಮೋದಿ ಅವರ ಪ್ರಧಾನ ಕಾರ್ಯದರ್ಶಿಯಾಗಿ ನೃಪೇಂದ್ರ ಮಿಶ್ರಾ ಅವರು ನೇಮಕ ಆಗಿದ್ದಾರೆ. ಹೊಸ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಅಜಿತ್ ದೋವಲ್ ರವರು ನೇಮಕ ಆಗಿದ್ದಾರೆ. ಛತ್ತೀಸ್ಗಢನ ಹೊಸ ಅಡ್ವೊಕೇಟ್ ಜನರಲ್ ಆಗಿ ಸತೀಶ್ ಚಂದ್ರ ವರ್ಮಾ ನೇಮಕ ಆಗಿದ್ದಾರೆ. ಹೊಸ ನೌಕಾಪಡೆಯ ಮುಖ್ಯಸ್ಥರಾಗಿ ಕರಂಬೀರ್ ಸಿಂಗ್ ಅವರು ನೇಮಕ ಆಗಿದ್ದಾರೆ. ಆಂಧ್ರಪ್ರದೇಶದ ಹೊಸ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರು. ಆಮೇಲೆ ಐಟಿಸಿಯ ಹೊಸ ಅಧ್ಯಕ್ಷರು ಸಂಜೀವ್ ಪುರಿ. ಭಾರತೀಯ ಪುರುಷರ ರಾಷ್ಟ್ರೀಯ ವಾಲಿಬಾಲ್ ತಂಡದ ತರಬೇತುದಾರರಾಗಿ ಡ್ರ್ಯಾಗನ್ ಮಿಹೈಲೋವಿಕ್ ಸರ್ಬಿಯಾ ದೇಶದವರು ನೇಮಕ ಆಗಿದ್ದಾರೆ. ಇವತ್ತು ಏನು ಎಕ್ಸ್ಪ್ಲೇನ್ ಮಾಡಲ್ಲ ಸಂಗೀತ ಅವರೇ, ಬರೀ ನೇಮಕಾತಿ ಕುರಿತಾಗಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಕಮೆಂಟ್, ನಿಮ್ಗೆ ಏನು ಡೀಟೇಲ್ ಬೇಕು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳ್ಬಹುದು, ನಾಳೆ ಅದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಾನು ನೀಡ್ತೀನಿ. ಸೊ ರಕ್ಷಣಾ ಹಣಕಾಸು ಕಾರ್ಯದರ್ಶಿಯಾಗಿ ಗಾರ್ಗಿ ಕೌಲ್ ರವರು ನೇಮಕಗೊಂಡಿದ್ದಾರೆ. ಸೊ ಹಾಯ್ ಶಿವಾನಂದ್ ಅವರೇ, ಹೊಸದಾಗಿ ರಚಿಸಲಾದ ಆಂಧ್ರಪ್ರದೇಶ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿ ವಿಕ್ರಮ್ ನಾಥ್ ಅವರು ನೇಮಕಗೊಂಡಿದ್ದಾರೆ. ಬಾಂಬೆ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿ ಯಾರು ಅಂದ್ರೆ ನ್ಯಾಯಮೂರ್ತಿ ಪ್ರದೀಪ್ ನಂದ್ರಜೋಗ್ ರವರು. ಮತ್ತೆ ನೌಕಾಪಡೆಯ ಹೊಸ ಮುಖ್ಯಸ್ಥ ಅಡ್ಮಿರಲ್ ಕರಂಬೀರ್ ಸಿಂಗ್. ಸೊ ಇವರು ಮೊದಲು ಇದ್ದಂತಹ ಸುನಿಲ್ ಲಾಂಬಾ ಅವರ ಒಂದು ಸ್ಥಾನಕ್ಕೆ ಅಡ್ಮಿರಲ್ ಕರಂಬೀರ್ ಸಿಂಗ್ ರವರನ್ನ ನೇಮಕ ಮಾಡಲಾಗಿದೆ. ಸೊ ಭಾರತದ ಮೊದಲ ಲೋಕಪಾಲ್ ಅಥವಾ ಭ್ರಷ್ಟಾಚಾರ ವಿರೋಧಿ ಒಂಬುಡ್ಸ್ಮನ್ ಆಗಿ ನ್ಯಾಯಮೂರ್ತಿ ಪಿನಾಕಿ ಚಂದ್ರ ಘೋಷ್ ಅವರನ್ನ ನೇಮಕ ಮಾಡಲಾಗಿದೆ. ಸೊ ಇವರು ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾಗಿರುವಂತಹ ಪಿನಾಕಿ ಚಂದ್ರ ಘೋಷ್ ಅವರನ್ನ ಭಾರತದ ಮೊದಲ ಲೋಕಪಾಲ್ ಅಥವಾ ಭ್ರಷ್ಟಾಚಾರ ವಿರೋಧಿ ಒಂಬುಡ್ಸ್ಮನ್ ಆಗಿ ಇವರನ್ನ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ 2 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಅದು ಫುಲ್ ಅಲ್ಲ, ಅಂದ್ರೆ ಜನವರಿಯಿಂದ ಆಗಸ್ಟ್ ವರೆಗೆ ಪ್ರಮುಖ ನೇಮಕಾತಿಗಳ ಕುರಿತಾಗಿ ಒಂದು ಹಾಫ್ ಭಾಗವನ್ನ ಇವಾಗ ತಿಳಿಸಿದ್ದೀನಿ. ಸೊ ನೆಕ್ಸ್ಟ್ ಭಾಗದಲ್ಲಿ ಅಂದ್ರೆ ನಾಳಿನ ಭಾಗದಲ್ಲಿ ಉಳಿದ ಆಗಸ್ಟ್ ತಿಂಗಳವರೆಗೆ ಆದಂತಹ ನೇಮಕಾತಿಗಳ ಕುರಿತಾಗಿ ನಾಳಿನ ಭಾಗದಲ್ಲಿ ನಿಮ್ಗೆ ಮಾಹಿತಿನ ಕೊಡ್ತೀನಿ.
ಸೊ ಇನ್ನೊಂದು ಎರಡ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಅ ಡಾಟರ್ ಅ ಟ್ರೀ ಮತ್ತು ಅ ಟೀಚರ್ ಬ್ಲಾಗ್ ನ ಲೇಖಕರು ಯಾರು? ಶಶಿ ತರೂರ್, ನರೇಂದ್ರ ಮೋದಿ, ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತೆ ಅರುಣ್ ಜೇಟ್ಲಿ ಆಗಿದ್ದಾರೆ. ಸೊ ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ತಿಪ್ಪೇಶ್ ಅವರು, ಅನ್ನಪೂರ್ಣ ಮತ್ತೆ ಸಂಗೀತಾ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಅ ಡಾಟರ್ ಅ ಟ್ರೀ ಅಂಡ್ ಅ ಟೀಚರ್ ಬ್ಲಾಗ್ ನ ಲೇಖಕರು ಯಾರು ಅಂದ್ರೆ ನರೇಂದ್ರ ಮೋದಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಬ್ಲಾಗ್ ಅನ್ನ ನಡೆಸಿದ್ದಾರೆ. ಸೊ ಈ ಒಂದು ಪ್ರೊಸೆಸ್ ನ ಮೂಲಕ, ಈ ಒಂದು ಬ್ಲಾಗ್ ಅನ್ನ ನಡೆಸುವ ಮೂಲಕ, ಈ ಒಂದು ಕನ್ಸರ್ವ್ ವಾಟರ್ ಅಂದ್ರೆ ಜಲ ಸಂರಕ್ಷಣೆ ಮಾಡುವಂತ ಒಂದು ಪ್ರಮುಖ ಗುರಿಯನ್ನ ಒಳಗೊಂಡಿದ್ದಾರೆ. ಇದು ಟ್ವಿಟರ್ ಅಕೌಂಟ್ ಮೂಲಕ ಈ ಬ್ಲಾಗ್ ಅನ್ನ ಪ್ರಧಾನಿ ಮೋದಿ ಅವರು ನಡೆಸಿದ್ದಾರೆ. ಇದರಲ್ಲಿ ನೀರಿನ ಕನ್ಸರ್ವೇಷನ್ ಕುರಿತಾಗಿ ಈ ಒಂದು ಟೈಟಲ್ ಅಡಿಯಲ್ಲಿ, ಅ ಡಾಟರ್ ಅ ಟ್ರೀ ಅಂಡ್ ಅ ಟೀಚರ್ ಈ ಒಂದು ಬ್ಲಾಗ್ ನ ಹೆಸರಿನ ಅಡಿಯಲ್ಲಿ ವಾಟರ್ ಕನ್ಸರ್ವೇಷನ್ ಕುರಿತಾಗಿ ಅವರು ಅಲ್ಲಿ ಸಂವಾದವನ್ನ ಮಾಡ್ತಾರೆ. ಸೊ ವಿಶ್ವಕಪ್ ಪಂದ್ಯಾವಳಿಯಲ್ಲಿ 5 ಶತಕಗಳನ್ನ ಗಳಿಸಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಯಾರು? ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್, ರೋಹಿತ್ ಶರ್ಮಾ, ಎಂ ಎಸ್ ಧೋನಿ. ಓಕೆ, ಸರಿಯಾದ ಉತ್ತರವನ್ನ ಗಣೇಶ್, ಅರ್ಜುನ್, ಶಿವಾನಂದ್, ಪ್ರಸನ್ನ, ತಿಪ್ಪೇಶ್, ವೀರೇಶ್, ಸಂದೀಪ್, ಅನ್ನಪೂರ್ಣ, ಸಂಗೀತ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಜಾಸ್ತಿ ಜನರಿಗೆ ಕ್ರಿಕೆಟ್ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ. ಸೊ ವಿಶ್ವಕಪ್ ಪಂದ್ಯಾವಳಿಯಲ್ಲಿ 5 ಶತಕಗಳನ್ನ ಗಳಿಸಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಯಾರು? ರೋಹಿತ್ ಶರ್ಮಾ. ಸೊ ಕರೆಕ್ಟ್ ಆಗಿದೆ. ಸೊ ಇವರು 5 ಸೆಂಚುರೀಸ್ಗಳಲ್ಲಿ ಸಿಂಗಲ್ ವರ್ಲ್ಡ್ ಕಪ್ ನಲ್ಲಿ ಈ ರೀತಿಯಾದ ಒಂದು ಸಾಧನೆ ಮಾಡಿದಂತಹ ಭಾರತೀಯ ಬ್ಯಾಟ್ಸ್ಮನ್. ಸೊ ಅರ್ಜುನ್ ಅವರೇ ನಿಮ್ಗೆ, ಓಕೆ ಅರ್ಜುನ್ ಅವರು ಕೂಡ ಸರಿಯಾದ ಉತ್ತರವನ್ನ ಹೇಳಿದ್ದೀರಾ. ಸೊ ಭಾರತೀಯ ಬ್ಯಾಟ್ಸ್ಮನ್ ಯಾರು ಅಂದ್ರೆ ರೋಹಿತ್ ಶರ್ಮಾ ಅವರು ಆಗಿದ್ದಾರೆ. ಸೊ ಸಚಿನ್ ತೆಂಡೂಲ್ಕರ್ ನಂತರ ಈ ಒಂದು ಕ್ರಿಕೆಟ್ ವರ್ಲ್ಡ್ ಕಪ್ ನಲ್ಲಿ ಟೂರ್ನಮೆಂಟ್ ನಲ್ಲಿ ಈ ಒಂದು ಸಾಧನೆಯನ್ನ ಮಾಡಿದಂತಹ ಹೆಸರು ಯಾರ್ದು ಅಂದ್ರೆ ರೋಹಿತ್ ಶರ್ಮಾದವರು ಆಗಿದ್ದಾರೆ. ಸೊ ಇವರು ಈ ಒಂದು ಶ್ರೀಲಂಕಾದ ಕುಮಾರ್ ಸಂಗಕಾರ ಮತ್ತೆ ಆಸ್ಟ್ರೇಲಿಯಾದ ರಿಕಿ ಪಾಂಟಿಂಗ್ ಅವರನ್ನ ಹಿಂದಿಕ್ಕುವ ಮೂಲಕ ಅತಿ ಹೆಚ್ಚು ಶತಕಗಳನ್ನ ಬಾರಿಸುವ ಮೂಲಕ ವಿಶ್ವಕಪ್ ಪಂದ್ಯಾವಳಿಯಲ್ಲಿ 5 ಶತಕಗಳನ್ನ ಬಾರಿಸಿದ ಒಂದು ಹೆಗ್ಗಳಿಕೆಯನ್ನ ಪಡೆದುಕೊಂಡಂತಹ ಭಾರತೀಯ ಬ್ಯಾಟ್ಸ್ಮನ್ ಯಾರು ಅಂದ್ರೆ ರೋಹಿತ್ ಶರ್ಮಾ ಅವರು ಆಗಿದ್ದಾರೆ. ಓಕೆ, ಇದಿಷ್ಟು ಈ ಭಾಗದ ಮಾಹಿತಿ ಆಗಿದೆ. ಸೊ ನಿಮ್ಗೆ ಇವತ್ತಿನ ಕ್ಲಾಸ್ ಹೇಗನ್ಸ್ತು? ಸೊ ಬೋರ್ ಏನಾದ್ರೂ ಅನ್ಸ್ತಾ ಅಂದ್ರೆ ಆದಷ್ಟು ನಮ್ಗೆ ಒಂದು ನಮ್ಮ ಇತಿಹಾಸದ ಘಟನೆಗಳ ಕುರಿತಾಗಿ ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಹೇಳ್ತಾ ಇದ್ದೆ. ಥ್ಯಾಂಕ್ ಯು ಎಲ್ಲರಿಗೂ. ಹಾ, ಕ್ಲಾಸ್ ಮುಗಿತು, 1 ಅವರ್ ಆಯ್ತು, ಕ್ಲಾಸ್ ಮುಗಿತು. ಎಲ್ಲರಿಗೂ ಧನ್ಯವಾದಗಳು. ಸೊ ನೋಡಿ, ಇನ್ನೊಂದು ವಿಷಯ ಏನಂದ್ರೆ, ನೀವು ಅನ್ಅಕಾಡೆಮಿ ಲರ್ನಿಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ 7 ದಿನಗಳ ಫ್ರೀ ಟ್ರಯಲ್ ಇದೆ. ಅಂದ್ರೆ 7 ದಿನಗಳವರೆಗೆ ಅನ್ಅಕಾಡೆಮಿಯ ಪ್ಲಸ್ ಪ್ಲಾಟ್ಫಾರ್ಮ್ ಆನ್ಲೈನ್ ಕ್ಲಾಸ್ ರೂಮ್ ಗಳನ್ನ ನೀವು, ಅನ್ನಪೂರ್ಣ ಅವರೇ ನಾನು ಒಬ್ಳೆ ಮಾತಾಡ್ಬೇಕಲ್ಲ 1 ಅವರ್ ವರೆಗೆ. ಸೊ ಇದು ಟಾಪಿಕ್ ಕಡಿಮೆ ಆಯ್ತಾ? 57 ನಿಮಿಷ ಆಯ್ತು, 57. ಹಾ, ಸೊ ಅದಕ್ಕೆ ನೀವು 7 ದಿನಗಳವರೆಗೆ ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನ, ಅಂದ್ರೆ ಎಲ್ಲಾ ಪ್ರಮುಖ ಎಜುಕೇಟರ್ಗಳ ಕ್ಲಾಸ್ ಅನ್ನ ನೀವು ಫ್ರೀಯಾಗಿ ಅಟೆಂಡ್ ಮಾಡಬಹುದಾಗಿದೆ. ನೀವು ಕೇವಲ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕನ್ನಡ ಅಥವಾ ಇಂಗ್ಲಿಷ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು 7 ದಿನಗಳವರೆಗೆ ಎಲ್ಲಾ ರೀತಿಯ ಆನ್ಲೈನ್ ಕ್ಲಾಸ್ಗಳನ್ನ ಫ್ರೀಯಾಗಿ ಪಡ್ಕೋಬಹುದಾಗಿದೆ. ಸೊ 7 ದಿನ ಆದ್ಮೇಲೆ ನಿಮ್ಗೆ ಒಂದ್ ವೇಳೆ ಆನ್ಲೈನ್ ಕ್ಲಾಸ್ ಅನ್ನ ಜಾಯಿನ್ ಆಗ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನೀವೇನ್ ಮಾಡ್ಬೇಕು, ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗುವಾಗ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡ್ಬೇಕು. ಸೊ ನನ್ನ ರೆಫರಲ್ ಕೋಡ್ ಪ್ರಿಯಾಂಕಾ ಟಿ ರಾಠೋಡ್ 328 ಆಗಿದೆ. ಸೊ ಪ್ರಿಯಾಂಕಾ ಟಿ ರಾಠೋಡ್ 328 ಈ ಒಂದು ನನ್ನ ರೆಫರಲ್ ಕೋಡ್ ಆಗಿದೆ. ಈ ಒಂದು ರೆಫರಲ್ ಕೋಡ್ ಅನ್ನ ಬಳಸ್ಕೊಂಡು ನೀವು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ 7 ದಿನ ಟ್ರಯಲ್ ನೋಡಿ, ನಾನು ಕೂಡ ಅಲ್ಲಿ ಕ್ಲಾಸ್ಗಳನ್ನ ಹೇಳ್ತಿರ್ತೀನಿ. ಸೊ ನಿಮ್ಗೆ ಇಷ್ಟ ಆದ್ರೆ ಆಮೇಲೆ ಬೇಕಾದ್ರೆ ಆನ್ಲೈನ್ ಕ್ಲಾಸ್ ಅನ್ನ ಜಾಯಿನ್ ಆಗ್ಬಹುದು. ಸೊ ಜಾಯಿನ್ ಆಗುವಾಗ ದಯವಿಟ್ಟು ನನ್ನ ಒಂದು ರೆಫರಲ್ ಕೋಡ್ ನ ಯೂಸ್ ಮಾಡಿ, ಪ್ರಿಯಾಂಕಾ ಟಿ ರಾಠೋಡ್ 328 ಅಂತ. ಸೊ ಇದರ ಮೂಲಕ ಒಂದ್ ಕಡೆ ನೀವು ಸಬ್ಸ್ಕ್ರಿಪ್ಷನ್ ಅನ್ನ ತಗೊಂಡ್ರೆ 15ಕ್ಕಿಂತ ಹೆಚ್ಚು ಜನ ಎಜುಕೇಟರ್ಗಳ ಕ್ಲಾಸ್ ಅನ್ನ ನೀವು ಪಡ್ಕೋಬಹುದು. ಸೊ ಇವಾಗ್ಲೇ ಹೋಗಿ ಈ ಒಂದು ಅನ್ಅಕಾಡೆಮಿ ಲರ್ನಿಂಗ್ ಆಪ್ ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡು 7 ದಿನಗಳವರೆಗೆ ಫ್ರೀಯಾಗಿ ಈ ಕ್ಲಾಸ್ ನ ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಳ್ಳಿ. ಪ್ರಸನ್ನ ಅವರೇ, ಇವೆಲ್ಲ ನಾನು ಹೇಳ್ತಿರೋದು ಅದು ಯಾವ ರೀತಿ ಫ್ರೇಮ್ ಮಾಡ್ತಿರೋದು
ಪ್ರೇಮ್ ಮಾಡ್ತಾರೆ ಅನ್ನುವಂತ ಕ್ವೆಶನ್ಸ್ ಗಳೇ ಇದೆ. ಅಂದ್ರೆ ನಾನು ಕರೆಂಟ್ ಅಫೇರ್ಸ್ ಮೇಲೆ ಯಾವ್ದಾದ್ರು ಡಿಸ್ಕಸ್ ಮಾಡಿದೀನಲ್ಲ ಅದೆಲ್ಲ ಯಾವ ರೀತಿ ಕೇಳ್ತಾರೆ ಅನ್ನೋದ್ರ ಮೇಲೇನೆ ನಾನು ಡಿಸ್ಕಸ್ ಮಾಡ್ತಾ ಇರೋದು. ಹಾ ನಂದೀಶ್ ಅವರೇ, 7 days ಲೈವ್ ನೋಡ್ಬೋದು ಅವರ ಕ್ಲಾಸ್ ಗಳನ್ನ. ಸೊ ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಆಮೇಲೆ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ತೀರಾ ಅಂದ್ರೆ ಆಮೇಲೆ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಬಳಸ್ಕೊಳ್ಳಿ. ಒಂದ್ ಕಡೆ ನೋಟ್ ಮಾಡ್ಕೊಂಡು ಇಟ್ಟಿರಿ ನನ್ನ ಒಂದು ರೆಫರಲ್ ಕೋಡ್ ಅನ್ನ, ಪ್ರಿಯಾಂಕಾ ಟೀರಾ ಟೋಡ್ 328 ಅಂತ. ಸೊ ನಿಮ್ಗೆ ಒಂದ್ ತಿಂಗಳಿಗೆ ಬೇಕಾದ್ರೆ ಮೂರ್ ತಿಂಗಳು ಅಥವಾ ಒಂದ್ ವರ್ಷಕ್ಕೆ ಬೇಕಾದ್ರೆ ನೀವು ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೋಬಹುದು, ಎಲ್ಲಾ ರೀತಿಯ ಮಾಹಿತಿಯನ್ನ ಪಡ್ಕೋಬಹುದು. ಸೊ ಓಕೆ, ಇದಿಷ್ಟು ಈ ಭಾಗದ ಮಾಹಿತಿ ಆಗಿದೆ. ಸೊ ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು. ಮತ್ತೆ ಈ ಎಲ್ಲಾ ಕ್ಲಾಸ್ ಗಳ ಲಿಂಕ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಮುಂದಿನ 2 ದಿನದ ಕ್ಲಾಸ್, ಸೊ ಇವತ್ತು 29 ಅಲ್ಲ, ಸೊ 30-31 ತಾರೀಕು ಲಿಂಕ್ ಅನ್ನ ನಿಮ್ಗೆ ಇವಾಗ ಕೊಡ್ತಾ ಇದ್ದೀನಿ. ಅದನ್ನ ಯೂಸ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಆಮೇಲೆ ನೀವು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೇಕು ಅಂತ ಇದ್ರೆ ಈ ಒಂದು ರೆಫರಲ್ ಕೋಡ್ ಅನ್ನ ಕೂಡ, ಅಂದ್ರೆ ಇದು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ತೀರಾ ಅಂದ್ರೆ ಅದರ ಒಂದು ಲಿಂಕ್ ಅನ್ನ ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು ಅರ್ಜುನ್ ಅವರೇ. ನನ್ ಕಡೆಯಿಂದ ಆದಷ್ಟು ಎಲ್ಲ ಪ್ರಯತ್ನ ಪಟ್ಟು ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ನನ್ನ ಕಡೆಯಿಂದ ಆದಷ್ಟು ಪ್ರಯತ್ನವನ್ನ ಪಟ್ಟಿದ್ದೀನಿ. ಸೊ ಮತ್ತೇನಾದ್ರೂ ನಿಮ್ಗೆ ಏನೇ ಸೋರ್ಸ್ ಬೇಕು, ಏನೇ ನೋಟ್ಸ್ ಬೇಕಿದ್ರು ಕೂಡ ನಾನು ನನ್ನ ಕಡೆಯಿಂದ ಪ್ರೊವೈಡ್ ಮಾಡ್ಲಿಕ್ಕೆ ನೋಡ್ತೀನಿ. ಹಾಯ್ ಕೃಷ್ಣ ಅವರೇ. ಸೊ ಕೃಷ್ಣ ಅವರೇ, ಕ್ಲಾಸ್ ಮುಗೀತು ಇವಾಗ. ಓಕೆ, ಮತ್ತೆ ಆನ್ಲೈನ್ ಕ್ಲಾಸ್ ಜಾಯಿನ್ ಆಗ್ಬೇಕಾದ್ರೆ ನನ್ನ ರೆಫರಲ್ ಕೋಡ್ ಅನ್ನ ಮರಿಬೇಡಿ. ನನ್ನ ರೆಫರಲ್ ಕೋಡ್ ಪ್ರಿಯಾಂಕಾ ಟೀರಾ 328 ಆಗಿದೆ. ಮತ್ತೆ ನಾನು, ನೀವು ಒಂದ್ ವೇಳೆ ಆನ್ಲೈನ್ ಕ್ಲಾಸ್ ರೂಮ್ಗೆ ಜಾಯಿನ್ ಆದ್ರೆ ನನ್ನ ಕಡೆಯಿಂದ ನೀವು ಏನೇ ಹೆಲ್ಪ್ ಕೇಳಿದ್ರು ಕೂಡ ನನ್ಗೆ ಸಾಧ್ಯ ಆಗುವಷ್ಟು ಎಕ್ಸಾಮ್ಗೆ ಸಂಬಂಧಿಸಿದಂತೆ ಪ್ರೊವೈಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ತುಂಬಾನೇ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಫ್ರೀ ಕ್ಲಾಸ್ ಗಳನ್ನ ಯಶಸ್ವಿಯಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಮತ್ತೆ ನಾಳೆ ಒಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಸೊ ಇದೇ ರೀತಿಯಾಗಿ ನಾವೆಲ್ಲರೂ ಚರ್ಚೆ ಮಾಡೋಣ, ಮತ್ತೆ ಸ್ವಲ್ಪ ನಾಲೆಜ್ ಅನ್ನ ಕೂಡ ಪಡ್ಕೊಳ್ಳೋಣ. ಸೊ ಇದಿಷ್ಟು ಈ ಭಾಗದ ಮಾಹಿತಿ ಆಗಿತ್ತು. ನಾಳೆ ಮತ್ತೆ ಮೀಟ್ ಆಗೋಣ. ಹಾಗೆ ನಾಳೆಂದು ಮತ್ತೆ ನಾಡಿದ್ದು ಕ್ಲಾಸ್ದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಫ್ರೀಯಾಗಿ. ಓಕೆ, ಥ್ಯಾಂಕ್ ಯು. ಇವಾಗ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.